ಒಂದೇ ಒಂದು ಸಣ್ಣ ಒಂದು ಅವಮಾನ ಅದು ಇದು ಆಯಿತು ನನಗೆ ಅನ್ನುವಂಥದ್ದು ಸಹಿಸ್ಕೊಳ್ಳೋಕ್ಕಾಗದೇ ಇರತಕ್ಕಂಥ ಎಂಥ ವೀಕ್ನೆಸ್ ಅವರಲ್ಲಿ ಇರ್ತದೆ. ಅಂದರೆ ಇಲ್ಲಿ ಸೈಕೋಪಾತ್ ಅಲ್ಲ ಇದು, ಇದು ಟಾರ್ಗೆಟ್ ಕಿಲ್ಲಿಂಗು ಅಂತಾನು ಕರೀದಿಲ್ಲ, ಅದಾದಮೇಲೆ ಜೈನ್ ಅಂತಲೂ ಏನೂ ಕರೆಯುವಂಗಿಲ್ಲ ಇದು. ಆಮೇಲೆ ಆ ಶೂನ ಟ್ರ್ಯಾಕ್ ಮಾಡಬೇಕು ಅಂದರೆ ಇಟ್ ಈಸ್ ನಾಟ್ ಎನ್ ಆರ್ಡಿನರಿ ಜಾಬ್. ಸರ್ ಹೆಂಗೆ ಮಾಡಿದ್ರು ಅಂತ ನೀವು ಕೇಳ್ಬೋದು, ನನ್ನ ದೇವರಣ್ಣೆ ನನಗೆ ಅದು ಹೆಂಗೆ ಮಾಡಿದ್ರು ಅಂತಲೂ ಗೊತ್ತಿಲ್ಲ, ಅವ್ರನ್ನೇ ಕೇಳಬೇಕು ಹೆಂಗ್ರೇ ಮಾಡಿದ್ರಿ. ಬಟ್ ದೇ ಹ್ಯಾವ್ ಡನ್ ಇಟ್. ನನಗೆ ಗೊತ್ತಿರು ಪಾಪ ಇನ್ಸ್ಪೆಕ್ಟ್ರ್ ಸರ್, ಹಿಂಗೊಂದು ಕೇಸ್ ಆಗಿಬಿಟ್ಟಿದೆ ಸರ್, ಮರ್ಡರ್ ಕೇಸ್ ಆಗಿದೆ, ತಾವು ಒಂದು ಸಾರಿ ಸ್ಪಾಟಿಗೆ ಬನ್ನಿ ಸರ್ ತಾವು ಅಂತ. ಆಮೇಲೆ ಆಯಿತು ಬರ್ತೀನಿ ಅಂತ ಅಂದರೆ ಲಾಸ್ಟು ಒಂದೂವರೆ ಎರಡು ತಿಂಗಳಿಂದೆ. ಒಂದು ಕಡೆಗೆ ಇಲಿನ ಹೊಡಿಬೇಕು ಒಂದು ಮೂಲಕ್ಕೆ ಸೇರಿಸ್ಕೋಬೇಕಲ್ವ, ಹಂಗೆ ಸೇರಿಸ್ಕೋಬೇಕಲ್ವ ಫಸ್ಟು, ಅದನ್ನೇ ಸೇರಿಸ್ಕೊಳ್ಳಿಲ್ಲ ಅಂದರೆ ಹಿಡಿದೆ ಹೆಂಗದ. ಅಂದರೆ ಅಲ್ಲಿಯವನೇ ಒಬ್ಬ ಪಿ ಜಿ ಸ್ಟೂಡೆಂಟ್ ಅವನು, ಅದೇ ಕಾಲೇಜು ಪಿ ಜಿ ಸ್ಟೂಡೆಂಟ್ ಅವನು. ಓಕೆ ಓಕೆ. ಅವನು ಸಹ ಇದೇ ಥರನೇ ವ್ಯಾಗಬಾಂಡು. ವ್ಯಾಗಬಾಂಡ್ ಅಂದರೆ ಡೆಸರ್ಟೆಡ್ಡು, ಬಟ್ ಮನೆಗೆ ಹೋಗಿ ಬರುವಂಥದ್ದು ಇರ್ತಿತ್ತು. ಅವರಪ್ಪ ಅವರಮ್ಮ ಇನ್ನೂ ಜೊತೆನೆಲ್ಲ ಇದ್ದರು, ಆದರೆ ಇವನ ಬಗ್ಗೆ ಅಂತ ಇದಿರಲಿಲ್ಲ. ಅವನ್ನೆಲ್ಲೋ ಓದ್ಕೊಂಡಿದ್ದ, ಸರ್ಕಾರ ಎಲ್ಲ ಅವನಿಗೆಲ್ಲ ಕಾಸು ಕರಿ ಕೊಟ್ಟು ಏನೋ ಮಾಡ್ಕೊಂಡು ಜೀವನ ಮಾಡಿಸ್ಕೊಂಡಿತ್ತು. ಕೊನೆಗೆ ಅವ್ರಿಗೆ ನಾಲ್ಕು ಜನಕ್ಕೆ ಏನಿತ್ತಲ್ಲ ಅವ್ರನ್ನ ಅಲ್ಲಿ ಮಲಗಬೇಕಾಗಿದ್ದವ್ರು ಬೇರೆಯವರಿದ್ದರು. ಓಕೆ ಓಕೆ. ಅಲ್ಲಿ ಯಾಕೆ ಅಂತ, ಅವರು ಇವ್ ಪಿ ಜಿ ಮಾಡ್ತಾ ಇರ್ತಾನಲ್ಲ, ಅಲ್ಲಿ ಮಾಡಬೇಕಂತ ಸಮಯದಲ್ಲಿ ಅವನಿಗೆ ಒಂಥರ ಕಾಂಪಿಟೇಷನ್ ಇರ್ತದೆ ನೋಡಿ ಅಲ್ಲೆಲ್ಲ ಮಾಡಬೇಕಾದಂಥ ಸಮಯದಲ್ಲಿ. ಆವಾಗ ಈ ಥೀಸಿಸ್ಗಳು ಅದು ಇದು ಮಾಡಬೇಕಾದಂಥ ಸಮಯದಲ್ಲಿ ಅದನ್ನು ಸಬ್ಸ್ಟ್ಯಾಂಡರ್ಡಾಗಿ ಬರೆದು ಬಿಡ್ತಾರಲ್ಲ, ಅಂದರೆ ಥೀಸಿಸ್ಗಳು ಮತ್ತು ನಿಮ್ಮ ಇದೇ ಲಿಟ್ರೇಚರ್ಲಿದೆ ನೋಡಿ, ಇದೆಲ್ಲ ಬರೆದಿದ್ದಾರೆ ಒಳಗಡೆ. ಆ ಸಬ್ಸ್ಟ್ಯಾಂಡರ್ಡ್ ಥೀಸಿಸ್ಗಳನ್ನ ಬರೆದಾಗ ಪೂರ್ತಿ ಇನ್ನೂ ಎಕ್ಸ್ಪೋಸ್ ಮಾಡಲಿಲ್ಲ ಹೆಂಗೆಂಗಾಯಿತು ಅಂದ್ಬಿಟ್ಟು ಅಂತ. ಆ ಸಿಸಿಗಳು ಕೊಟ್ಟಾಗ ನಾವು ಅದು ಎಕ್ಸ್ಪೋಸ್ ಆಗ್ತಾವೆ ಕೆಲವಷ್ಟೆಲ್ಲ, ಅಂದರೆ ಸಬ್ಸ್ಟ್ಯಾಂಡಾಗಿ ಮಾಡಿಬಿಟ್ಟಿದ್ದಾನೆ, ಈಗ ಮಾಡಿಬಿಟ್ಟಿದ್ದಾನೆ ಅಂತೇಳಿ ಅದು ಅವಮಾನ ಆಗಿಬಿಟ್ಟಿರ್ತದೆ ಅವನಿಗೆ. ಇವನಿಗೆ ಈ ಥರ ಮಾಡ್ಬಿಟ್ರಲ್ಲ ನಾನು, ನನಗೆ ಈ ಥರ ನನ್ನ ಅವಮಾನ ಆಗ್ಬಿಟ್ಟದಲ್ಲ ಅಂತ ಅನ್ನುವಂಥದ್ದು ಒಂದೇ ಒಂದು, ಇನ್ನೇನು ಬೇರೆ ಏನಿಲ್ಲ, ಪೂರ್ತಿ ನನ್ನ ಮಕ್ಕಳು ನನಗೆ ಇವರು ನನ್ನನ್ನು ಸಬ್ಸ್ಟ್ಯಾಂಡರ್ಡ್ ಅಂದ್ಬಿಟ್ರಲ್ಲ. ಅಂದರೆ ಲೆಕ್ಕ ಹಾಕೊಳ್ಳಿ, ಅವನೊಬ್ಬ ಪಿ ಜಿ ಅಂದರೆ ಎಲೈಟ್ ಸ್ಟಡಿ ಮಾಡ್ತಾ ಇರ್ತಕ್ಕಂಥ ಒಬ್ಬ ಮನುಷ್ಯನ ಮನಸ್ಸಲ್ಲಿ ಒಂದೇ ಒಂದು ಸಣ್ಣ ಒಂದು ಅವಮಾನ ಅದು ಇದು ಆಯಿತು ನನಗೆ ಅನ್ನುವಂಥದ್ದು ಸಹಿಸ್ಕೊಳ್ಳೋಕ್ಕಾಗದೇ ಇರತಕ್ಕಂಥ ಎಂಥ ವೀಕ್ನೆಸ್ ಅವರಲ್ಲಿ ಇರ್ತದೆ. ಅಂದರೆ ಇಲ್ಲಿ ಸೈಕೋಪಾತ್ ಅಲ್ಲ ಇದು, ಇದು ಟಾರ್ಗೆಟ್ ಕಿಲ್ಲಿಂಗು ಅಂತಾನು ಕರೀದಿಲ್ಲ, ಅದಾದಮೇಲೆ ಜೈನ್ ಅಂತಲೂ ಏನೂ ಕರೆಯುವಂಗಿಲ್ಲ ಇದು. ಜಸ್ಟ್ ಬಿಕಾಸ್ ಆಫ್ ಅವತ್ತೊಂದು ದಿವಸ ಅವನು ಏನು ಅದು ಅವರು ಹುಡುಗರುಗಳಲ್ಲಿ ಮಲಿಕೊಳ್ಳದೇ ಇದ್ದರು, ಇಲ್ಲ ಅವತ್ತೊಂದು ದಿವಸ ಪಾಸ್ ಆಗಿಬಿಟ್ಟಿದ್ರು ನೆಕ್ಸ್ಟ್ ಡೇಗೆ ಬರ್ತಿರಲಿಲ್ಲ ಇದು. ಅಂದರೆ ಇಂಥ ಮನಸ್ಥಿತಿಯವರು ಆ ದೇಶದಲ್ಲಿ ಜಾಸ್ತಿ. ಆಮೇಲೆ ಆ ಕೇಸ್ನ ಪಟ್ಟ ಅಂತ ಹಿಡಿದಾಯ್ತು ಅಂದರೆ ಒಂದೂವರೆ ತಿಂಗಳು ತೊಗೊಂಡ್ರು. ತೊಗೊಂಡಾದ್ಮೇಲೆ ಎಷ್ಟು ಅಪ್ರಿಷಿಯೇಟ್ ಮಾಡೋರು ಆ ದೇಶದಲ್ಲಿ ಆ ಕೇಸ್ ಹಿಡಿದಿದ್ದಕ್ಕೆ ಅಂದರೆ, ಅಂದರೆ ಪ್ರತಿ ದಿವಸ ನೋಡ್ತಾ ಇದ್ರಲ್ಲ ಎವ್ರಿ ಡೇ ಏನೇನು ಮಾಡ್ತಾವ್ರೆ ಪೊಲೀಸರುಗಳು, ಏನೂ ಕ್ಲೂ ಇಲ್ಲದೆ ಹೆಂಗೆಲ್ಲ ನಡೀತು ಅಂತ ಹೇಳ್ಬಿಟ್ಟು ಅಂತ ಹೆಂಗೆ ಹಿಡಿದ್ರು ಅಂತ ಹೇಳಾದ್ಮೇಲೆ ಒಂದೊಂದೇ ಇದನ್ನು ಅವ್ರಿಗೆ ಮಾಡ್ಕೊಂಡು ಬಂದಂಥ ಇನ್ವೆಸ್ಟಿಗೇಷನ್ನು ನನ್ನ ಲೆಕ್ಕದಲ್ಲಿ ಅದ್ಭುತ ಮಾಡೋಕ್ಕೆ ಸಾಧ್ಯ ಅದು. ಆಮೇಲೆ ಆ ಶೂನ ಟ್ರ್ಯಾಕ್ ಮಾಡಬೇಕು ಅಂದರೆ ಇಟ್ ಈಸ್ ನಾಟ್ ಎನ್ ಆರ್ಡಿನರಿ ಜಾಬ್. ಸರ್ ಹೆಂಗೆ ಮಾಡಿದ್ರು ಅಂತ ನೀವು ಕೇಳ್ಬೋದು, ನನ್ನ ದೇವರಣ್ಣೆ ನನಗೆ ಅದು ಹೆಂಗೆ ಮಾಡಿದ್ರು ಅಂತಲೂ ಗೊತ್ತಿಲ್ಲ, ಅವ್ರನ್ನೇ ಕೇಳಬೇಕು ಹೆಂಗ್ರೇ ಮಾಡಿದ್ರಿ. ಬಟ್ ದೇ ಹ್ಯಾವ್ ಡನ್ ಇಟ್ ಥ್ರೂ ಶೂ ದಟ್ ಫಾಲೋ ಈಸ್ ಐಡೆಂಟಿಫೈಡ್, ದಿಸ್ ಈಸ್ ದ ಮ್ಯಾನ್ ಹೂ ಈಸ್ ಸ್ಟಡಿಂಗ್ ಇನ್ ಅವರ್ ಕ್ಯಾಂಪಸ್ ಅಂತ ಅಂದ್ಬಿಟ್ಟು ಅಂತ. ಅಂದರೆ ಅಷ್ಟು ಹಿಡಿದು ಎತ್ತಾಕೋ ಬರುವವ್ರಿಗೂ ಒಂದು ಸಣ್ಣದು ಮೀಡಿಯಾಗಳು ಅಷ್ಟು ಕವರ್ ಮಾಡಿದ್ರು ಒಂದು ಸಣ್ಣದು ಗೊತ್ತಾಗಲಿಲ್ಲ. ನಮ್ಮಲ್ಲಿ ಶೂ ಅಂಗಡಿಗೆ ಹೋಗ್ಬಿಡೋರು, ಅಜ್ಜೆ ತೋರಿಸ್ಬಿಡೋರು, ಇದೇ ಅಜ್ಜೆ ಇದೇ ಅಕ್ಕಿ ಹುಡ್ದನ್ಬಿಟ್ಟು ಅಂತ. ಆಮೇಲೆ ಒಳಗಡೆ ಹಿಂಗೆ ಆಗೋಗ್ಬಿಡೋದು ಎಲ್ಲ, ಅಂದರೆ ಲೀಡ್ ಮಾಡಿಕೊಟ್ಬಿಡ್ತಿದ್ವಿ ನಮ್ಮ ದೇಶದಲ್ಲಾದರೆ. ಬಟ್ ಆ ದೇಶದಲ್ಲೆಲ್ಲ ಲೀಡ್ ಮಾಡೋಕ್ಕಾಗಲ್ವಲ್ಲ, ಸೀನ್ ಆಫ್ ಕ್ರೈಮ್ ಒಳಗಡೆ ಯಾರೂ ಬರುವಂಗಿಲ್ಲ, ಬಂದರೂ ಅಪರಾಧ ಆದರೂ ಒಳಗಡೆ ಬಂದುಬಿಟ್ರೆ ಈಸ್ ಎ ಟ್ರೆಸ್ಪಾಸರ್ ಅಂತ ಅವ್ನು ಅರೆಸ್ಟ್ ಮಾಡಿಬಿಡ್ತಾರಲ್ಲಿ. ಒಂದು ಸೀನ್ ಆಫ್ ಕ್ರೈಮ್ ಅವ್ರು ಬ್ಲಾಕ್ಮೇಲ್ ಮಾಡಿಬಿಟ್ರೆ ಅದರೊಳಗಡೆ ಯಾರೂ ಬರುವಂಗಿಲ್ಲ, ಒಬ್ಬ ಬಂದರೂ ದಟ್ ಈಸ್ ಎನ್ ಅಫೆನ್ಸ್ ಅಲ್ಲಿ. ಆ ಕಾರಣಕ್ಕೋಸ್ಕರನೇ ಆ ಕೇಸಸ್ಗಳು ಆ ಥರದವೆಲ್ಲ ಗೊತ್ತಾದು. ಇಲ್ಲಾಂದರೆ ಬೇರೆಯವರೆಲ್ಲ ಬಂದು ನುಗ್ಗಿ ನುಗ್ಗಿ ಎಲ್ಲ ನಾಲ್ಕೈದು ಶೂ ಪ್ರಿಂಟ್ಗಳಾಗ್ಬಿಟ್ರೆ ಎಲ್ಲಿ ಕೇಸ್ ಪತ್ತೆ ಆಗ್ತಿದೆ. ದಟ್ ಈಸ್ ಕಾಲ್ಡ್ ಎ ರಿಯಲ್ ಪ್ರೊಟೆಕ್ಷನ್ ಆಫ್ ಎ ಸೀನ್ ಕ್ರೈಮ್. ಅದು ಒಳಗಡೆಗೆ ಹೋಗ್ತಾರಲ್ಲ, ಒಳಗಡೆಗೆ ಹೋದರೆ ಏನೂ ಕಾಣಿಸ್ತು, ಏನೂ ಅದನ್ನ ಒಳಗಡೆಯಿಂದ ನಾವು ತೊಗೊಬರ್ಬಾರ್ದು, ಆಬ್ಜೆಕ್ಟ್ ಎಕ್ಸ್ಚೇಂಜ್ ಆಗಬಾರ್ದು. ನಮ್ಮೂರೆಲ್ಲ ಹೋಗಿ ಯಾರು ಹಂಗಾಯ್ತು, ಎಲ್ಲ ಹೋಗ್ಬಿಟ್ಟು ಚಪ್ಪಲಿಗಳು ಹಾಕಿ ನುಕ್ಕೊಂಡು ಎಲ್ಲ ರಕ್ತ ಹಾಕೊಂಡು ತುಳ್ಕೊಂಡು ಎಲ್ಲ ಹೊರಟೋಗಿದ್ದು ಕೇಸು. ಅಂದರೆ ಎಲ್ಲೂ ಯಾಮಾರಬಾರ್ದು, ಏನಾದರೂ ಬಿಟ್ಟು ಹೋದೇ ಹೋಗ್ತಾನೆ ಒಬ್ಬ ಮನುಷ್ಯ ಮಾಡಿದವನು, ಅದರಿಂದ ಪತ್ತೆ ಮಾಡ್ಬೋದು. ಅವನ ಕಾಲೋ ಕೈಯೋ ಏನಾರ ಸಿಕ್ಕಲಿ ಅವ್ದು ಪತ್ತೆ ಮಾಡ್ಕೊ, ಅಂದರೆ ಡೆಡಿಕೇಶನ್ ಆಫ್ ವರ್ಕ್ ಬೇಕು ಸರ್. ಬಟ್ ಅಲ್ಲಿ ನಾಲ್ಕು ಜನ ನೀವು ಪ್ರಶ್ನೆ ಕೇಳಿದ್ರಲ್ಲ ಸರ್, ಹೆಂಗೆ ಅವ್ನು ಒಂದು ಎಟ್ ಎ ಟೈಮ್ ಮರ್ಡರ್ ಮಾಡೋಕ್ಕೆ ಸಾಧ್ಯ, ಅಂದರೆ ಮಾಡೋಕ್ಕೆ ಸಾಧ್ಯ ಇತ್ತು ಅವರು ಕೂಡ? ಒಂದು ಏನು ಮಾಡಿದ್ದಾನೆ ಅವನು, ಮಲಿಕೊಂಡಿದ್ರಲ್ಲ ಉದ್ದಕ್ಕೂ, ಇದು ಯಾವುದು ದೊಡ್ಡ ಸರಿ ಈ ಮಟ್ಟಕ್ಕಿದೆಯಂತೆ ಚಾಕು, ಫಟ 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 ಟಾಕ ಅವ್ರು ಏ ಅನ್ನೋಷ್ಟೊತ್ತಿಗೆ ನಾಲ್ಕು ಜನಕ್ಕೂ ಹಾರ್ಟ್ ಹಾಕ್ಬಿಟ್ಟವನೇ.
ಅದಾದಮೇಲೆ ಇಲ್ಲಿ ಅದಾದಮೇಲೆ ಕೆಳಗಡೆ ಎಲ್ಲ ಸ್ಟ್ಯಾಬ್ಗಳು ಒಬ್ಬೊಬ್ಬರಿಗೆ 15-20 ಸ್ಟ್ಯಾಬ್ಗಳು ಫುಲ್ಲು ಪೂರ್ತಿ ಕಂಪ್ಲೀಟ್ ಎಲ್ಲ ಎಲ್ಲ ವಿತ್ ಇನ್ ನೋ ಮಿನಿಟ್ ಅಲ್ಲಿ ಎಲ್ಲ ಊಸ್ ಔಟ್ ಆಗ್ಬಿಟ್ಟಿದೆ ಬ್ಲಡ್ ಅದು ಪೂರ್ತಿ. ಅಷ್ಟು ಬಾರ್ಬೇರಿಯನ್ ಕಿಲ್ಲಿಂಗ್ಸ್ ಮಾಡಿರುವಂಥದ್ದು. ಅಂದರೆ ಎಲ್ಲ ಪ್ರಿಕಾಷನ್ ತಗೋತಾರೆ ಅವನೆಲ್ಲ ತಗೊಂಡವನೇ ಪ್ರತಿಯೊಂದೂ ತಗೊಂಡವನು ಅವನು. ಬಟ್ ಇದೇ ನಮ್ಮ ದೇಶದಲ್ಲಿ ಏನು ಆಗ್ತಿತ್ತು ಈ ಕೇಸ್ ಈ ಥರ ಆಗ್ಬಿಟ್ಟಿದ್ದಿದ್ರೆ ಈಗ ಈ ಥರ ಕೇಸ್ ಆಗ್ಬಿಟ್ಟು ಎಲ್ಲ ಇಷ್ಟೆಲ್ಲ ಪ್ರಿಕಾಷನ್ ಒಬ್ಬ ತಗೋಬಿಟ್ಟವನೆ ಮಾಡಿಬಿಟ್ಟವನೆ ಅಂತ ಅಂತಂದಿದ್ರೆ ಆಮೇಲೆ ಇಲ್ಲಿ ನಮ್ಮ ದೇಶದಲ್ಲಿ ಹೆಂಗೆ ಆಗ್ತಿತ್ತದು ಅಂತ ನಾನು ಯೋಚನೆ ಮಾಡ್ಕೊಳ್ಳೋದು. ಓಕೆ, ಇದನ್ನ ಪತ್ತೆ ಮಾಡ್ತಿದ್ವೋ ನಾವು ಈ ಕೇಸ್ನ? ನಾವೆಲ್ಲ ಹೋದಾಗ ಗುಂಪು ಗುಂಪು ಪೊಲೀಸರೆಲ್ಲ ಹೋಗೋರು, ವಯಸ್ಸಾದವರೆಲ್ಲ ಸರ್ 4 ಜನ ಸತ್ತೋಗ್ಬಿಟ್ಟವ್ರೆ ಸರ್, ಯಾರು ಚುಚ್ಚಾಯಿಸ್ಬಿಟ್ಟಾರೆ ಅವ್ನು ಬಂದು ಹೇಳ್ತಾನೆ, ಇನ್ನಿಬ್ರು ಹೋಗ್ತಾರೆ ಬರೋ ಸರ್ ಎಲ್ಲ ಹೋಗಿ ಚುಚ್ಚಿಬಿಟ್ಟು ಎಲ್ಲ ಫುಲ್ ರಕ್ತ ಎಲ್ಲ ಹೊಟ್ಟೋಗ್ಬಿಟ್ಟಿದೆ ಸರ್ ಎಲ್ಲ ಇಲ್ಲಿ ಅಂತ ಅವ್ನು 4 ಜನ ಹೋಗ್ತಾರೆ ಅವ್ರು ಈಚೆ ಬರ್ತಾರೆ. ಸೀನ್ ಆಫ್ ಕ್ರೈಮ್ ಇಟ್ ಈಸ್ ಎ ಟೆಂಪಲ್. ಯಾವ ಕಾರಣಕ್ಕೂ ಒಳಗಡೆ ಇದು ಅಲ್ಲಿ ಓದು ಟಚ್ ಮಾಡಬಾರ್ದು ಅಂಟಿಲ್ಲ ಅನ್ಲೆಸ್ ನಾವು ಅದನ್ನ ಕಲೆಕ್ಟ್ ಮಾಡ್ಕೋವರೆಗೂ ರೀಡ್ ಮಾಡುವವರೆಗೂ ಅದನ್ನು ಫೋಕಸ್ ಮಾಡುವವರೆಗೂ ಯಾರೂ ಡಿಸ್ಟರ್ಬ್ ಮಾಡಲಿಲ್ಲ ಅಂದರೆ ಅಲ್ಲೇ ಎಲ್ಲ ಬಿಟ್ಬಿಟ್ಟು ಹೋಗಿರ್ತಾನೆ ಅವನು. ಭಾಳ ಹುಷಾರಾಗಿ ನೋಡಿದ್ರೆ ಸಿಗಾಕಬಿಡ್ತಾರೆ ಅವರು ನಮಗೆ. ನಮಗೆ ನಮ್ಮ ಇದರಲ್ಲಿ ಚೆನ್ನಮ್ಮನ ಕೆರೆಯಲ್ಲಿ ಒಂದು ಕೇಸ್ ಹಾಕಿತ್ತು ಒಂದು ಅಜ್ಜಿದು. ಮನೆ ಮೇಲ್ಗಡೆ ಒಂದಷ್ಟು ಜನ ಇದ್ದಾರೆ, ಕೆಳಗಡೆ ಅಜ್ಜಿ ಓನರ್ ಅಜ್ಜಿ ಕೆಳಗಡೆ ಇದ್ದಾಳೆ. ಲಾಸ್ಟ್ ಒಂದು 3-4 ತಿಂಗಳಿಗೆ ಮೊದಲು ನನಗೆ ಗೊತ್ತಿರು ಪಾಪ ಇನ್ಸ್ಪೆಕ್ಟ್ರು ಸರ್ ಹಿಂಗೊಂದು ಕೇಸ್ ಆಗಿಬಿಟ್ಟಿದೆ ಸರ್, ಮರ್ಡರ್ ಕೇಸ್ ಆಗಿದೆ, ತಾವು ಒಂದ್ಸಾರಿ ಸ್ಪಾಟಿಗೆ ಬನ್ನಿ ಸರ್ ತಾವು ಅಂತ. ಆಮೇಲೆ ಆಯಿತು ಬರ್ತೀನಿ ಅಂತ ಅಂದರೆ ಲಾಸ್ಟು ಒಂದೂವರೆ 2 ತಿಂಗಳಿಂದೆ ಬರ್ತೀನಿ ನಾನು, ಬೇಗನೆ ಬನ್ನಿ, ಬಟ್ ನನಗೆ ಬಂದಾಗ ಜನ ಇರಬಾರ್ದು ಯಾರು, ಸ್ವಲ್ಪ ಬೇಗ ಅರ್ಲಿ ಮಾರ್ನಿಂಗ್ ಹೋಗಿ ನಾವು ನೋಡೋಣ ಹೆಂಗೆ ಹೆಂಗಿದೆ ಅಂತ ಅಂದ್ಬಿಟ್ಟು ಅಂತ ನೋಡಿ. ಎರಡೂ ಕಡೆ ಆ ಅಜ್ಜಿದು ಯು ಶೇಪ್ ಹಿಂಗಿದೆ, ಹಿಂಗೆ ರೋಡು ಈ ಕಡೆ ಒಂದು ರೋಡ್ ಇದೆ, ಈಗೂ ರೋಡ್ ಇದೆ, ಇದು ರೋಡದು ಸಿ ಸಿ ಟಿ ವಿ ಇದೆ, ಮತ್ತು ಆ ಕಡೆ ರೋಡ್ದು ಸಿ ಸಿ ಟಿ ವಿ ಇದೆ. ಓಕೆ ಓಕೆ, ಯಾವ ಕಡೆ ಆ ಬಿಲ್ಡಿಂಗ್ ಒಳಗಡೆ ಬಂದರೂ ಸಿ ಸಿ ಟಿ ವಿ ಕವರ್ ಆಗುತ್ತೆ ಅದರಲ್ಲಿ. ಆ ಸಿ ಸಿ ಟಿ ವಿ ಕವರ್ ಆಗಿದೆ ಅಂತ ಅಂದಮೇಲೆ ಆ ಸಿ ಸಿ ಟಿ ವಿದು ಪೂರ್ತಿ ಆ ಅಜ್ಜಿ ಯಾರನ್ನ ಕೊನೆ ಫಸ್ಟ್ ನೋಡಿದ್ರು, ರಂಗೋಲೆ ಆಗ್ತಾ ಇದ್ರು ಅಜ್ಜಿ ಅಂತ ಹೇಳಿದ ಆದಮೇಲೆ ಆಗ್ತಾಯಿದ್ರು ಅನ್ನೋದಕ್ಕಿಂತ ಒಂದು 2 ಗಂಟೆ ಹಿಂದೆಯಿಂದ ನೋಡಬೇಕು, ಯಾರಾದರೂ ಸ್ಕೆಚ್ ಮಾಡೋಕ್ಕೆ ಬಂದ್ರ, ಏನು ಸಮಾಚಾರ, ಯಾರಾದ್ರೂ ಅಬ್ಸರ್ವ್ ಮಾಡ್ತಾ ಇದ್ದಾರಾ ಅಂತ ಅನ್ನುವಂಥದ್ದು ಕಂಟಿನ್ಯೂಯಸ್ ಆಗಿ. ಒಂದು ಸೆಕೆಂಡ್ ಅಲ್ಲ, ನಿಮಗೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡೂ ಬಿಡದೆ ದೊಡ್ಡ ಮಾನಿಟ್ರಿಗೆ ಹಾಕ್ಕೊಂಡು ಅದನ್ನು ಒಬ್ಬನೇ ಕೂತ್ಕೊಂಡು ಒಂದು ಚೂರು ಯಾವುದೇ ಥರವಾದಂಥ ಅಟೆನ್ಷನ್ ಡೈವರ್ಟ್ ಆಗದೆ ಪ್ರತಿಯೊಂದು ಸೀಕ್ವೆನ್ಸ್ನ ಎಲ್ಲ ನೋಡ್ಕೊಂಡು ಬರಬೇಕು. ನಾನು ಕನ್ಫರ್ಮ್ ಮಾಡ್ಬೇಕು ಅಯ್ಯೋ ಎಲ್ಲ ನೋಡಿ ಮತ್ತು ಈ ಕಡೆಯೂ ನೋಡಿ ಪೂರ್ತಿ ಆದಮೇಲೆ ಸಿ ಸಿ ಟಿ ವಿನಲ್ಲಿ ಇಲ್ವಲ್ಲ, ಇದು ಯಾರೂ ಬಂದಿಲ್ವಲ್ಲ ಅನ್ನುವಂಥದ್ದು ನಾವು ಮಾಡಿದಾಗ ಅದು ಕನ್ಫರ್ಮ್ ನಾನು ಆಗಬೇಕಲ್ಲ ಅಯ್ಯೋ ಏ ನೀವೆಲ್ಲ ನೋಡ್ರಯ ಅಂತ ಅಂದ್ಬಿಟ್ಟು ಪೊಲೀಸ್ನವ್ರಗಳಿಗೆ ಹಾಕ್ಕೊಟ್ಬಿಟ್ಟು ಸಣ್ಣ ಮಾನಿಟರ್ ಒಳಗಡೆ ನೀವು ನೋಡಿ ಎಲ್ಲ ನನಗೆ ಹೇಳಿ ನನಗೆ ಬೇರೆ ಕೆಲಸ ಅದೆ ಅಂದಾಗ ದೇವರಾಣೆ ಮಾಡೋಕ್ಕಾಗಲ್ಲ, ನೋಡೋಕ್ಕೂ ಆಗಲ್ಲ ಅವ್ರ ಕೈಯಲ್ಲಿ. ಅವ್ರಿಗೆ ಅಟೆನ್ಷನ್ ಮಾಡು, ಯಾಕೆಂದರೆ ನಾನು ನೋಡುವಂಥ ಪರ್ಸೆಪ್ಷನ್ ಬೇರೆ, ನಾನದನ್ನು ಪತ್ತೆ ಮಾಡಬೇಕು ಅಂತ ಪರ್ಸೆಪ್ಷನ್ ನೋಡ್ತೀನಿ. ಅವರು ಕೆಲಸ ಅಂತ ಮಾಡ್ತಾ ಇರ್ತಾರೆ, ನಿಮ್ಗೆ ಹೇಳ್ಬೇಕಂತ ಮಾಡ್ತಿರ್ತಾರೆ. ಹೌದು, ನೋಡ್ಬಿಟ್ಟು ಇವನು ಹಿಂಗೆ ಮಾತಾಡ್ತಾರೆ, ಇನ್ನೇನೋ ಫೋನ್ ಬರ್ತದೆ ಹಿಂಗೆ ಎತ್ಕೋತಾರೆ, ಆಮೇಲೆ ಇನ್ನೇನೋ ಅಂದರೆ ಕಾನ್ಸಂಟ್ರೇಷನ್ ಅಂದರೆ ನಮ್ಮದು ಒಂದು ಚೂರು ಆ ಕಡೆ ಈ ಕಡೆ ಹೋಗಬಾರ್ದು. ಹಂಗೆ ನೋಡಿದಾಗ ಆದಮೇಲೆ ಇಲ್ಲಿ ಯಾರೂ ಹೋಗಿಲ್ಲ ಅಂದಮೇಲೆ ಇನ್ನು ಯಾರು ಮಾಡಿದ್ರಿದ್ನ ಅಂದರೆ ಒಳಗಡೆ ಅವ್ರು ಯಾರೋ ಮಾಡವ್ರೆ. ಆಮೇಲೆ ನಾನು ಅವ್ರಿಗೆ ಹೇಳ್ಬಿಟ್ಟು ಬಂದೆ, ನೀವು ನೋಡಿದ್ರ ಸಿ ಸಿ ಟಿ ವಿನ ಪೂರ್ತಿ ಅಂದ ಸರ್ ನಾನು ನೋಡಲಿಲ್ಲ, ನಮ್ಮವರೆಲ್ಲ ನೋಡಿದ್ರು. ನಥಿಂಗ್ ಡೂಯಿಂಗ್, ನೀವು ನೋಡಬೇಕು, ನೀವು 100 ಕ್ಕೆ 100 ದೊಡ್ಡದು ಮಾನಿಟ್ರ್ ತೊಗೊಂಡು ಬನ್ನಿ, 50 ಇಂಚದೋ ಎಷ್ಟೋ 2-1 ಅದರಲ್ಲಿ ಪ್ರತಿಯೊಂದೂ ಅವತ್ತಿಂದ ಹಿಡಿದು ಆ ಮರ್ಡರ್ ಆಗೋವರೆಗೂ ನೋಡ್ಬೇಕು ನೀವು. ನೀವು ನೋಡಿ ಆಗ್ಬಿಟ್ಟಾದಮೇಲೆ ನೀವು ನೋಡ ಆಮೇಲೆ ಎಲ್ಲ ಆಯಿತು. ಇಡೀ ದಿವಸ ಇಡೀ ನೈಟು ಎಲ್ಲ ಅವತ್ತೇ ಕಂಪ್ಲೀಟ್ ನೋಡ್ಬಿಟ್ಟಿದ್ದ ಮನುಷ್ಯ ಪಾಪ. ನೋಡಿದೆ ಸರ್ ಎಲ್ಲ ಕನ್ಫರ್ಮ ಯಾರೂ ಇಲ್ವಾ ಅಂದ್ಬಿಟ್ಟು ಅಂತ. ಅದರಲ್ಲಿ ಇಬ್ಬರಿದ್ದರು, ಅದರಲ್ಲೇನು ಒಂದು ಹುಡುಗ ಅದು ಇನ್ನೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಇದ್ದ. ಅದರಲ್ಲಿ ಸಿ ಸಿ ಟಿ ವಿನಲ್ಲಿ ಬಂದಿತ್ತ? ಸಿ ಸಿ ಟಿ ವಿನಲ್ಲಿ ಬಂದಿಲ್ಲ, ಮನೆಯಲ್ಲಿ ಬಳಗಿದ್ದವರು. ಓಕೆ ಓಕೆ, ಹಾಂ ಹಾಂ. ಸಿ ಸಿ ಟಿ ವಿ ಇಂಜಿನಿಯರ್ ಒಬ್ಬ ಇದ್ನಲ್ಲ, ಅವನಾಗಲೇ ಒಂದು ಮರ್ಡರ್ ಕೇಸಲ್ಲಿ ಇದ್ದ ಅವನು. ಅವನ ಕರ್ಕೊಂಡೋಗಿ ಭಾಳ ತುಂಬ ಇಂಟ್ರಾಗೇಷನ್ ಮಾಡಿದರು ಇವ್ರಿಗೆ, ತುಂಬ ಇಂಟ್ರಾಗೇಷನ್ ಮಾಡಿದರು. ಆಮೇಲೆ ಈ ಹುಡುಗ ಇದ್ನಲ್ಲ ಇನ್ನೊಬ್ಬ, ಅವನ ಬಗ್ಗೆ ಜಾಸ್ತಿ ಸಸ್ಪೆಕ್ಟ್ ಮಾಡ್ತಾಯಿದ್ರು, ಇವನೇನೋ ಸ್ವಲ್ಪ ಅದು ಇದು ಕ್ರಿಕೆಟ್ ಬೆಟ್ಟಿಂಗ್ ಅದು ಇದು ಎಲ್ಲ ಮಾಡ್ತಾನೆ ಸರ್ ಇವನು ಅಂತ ಅಂದ್ಬಿಟ್ಟು ಅಂತ. ಅವನು ಇವನಿಗೆ ಹೇಳವನೆ, ಏಯ್ ನೀನು ಹಿಂಗೆ ಪೊಲೀಸ್ನವ್ರು ಕರ್ಕೊಂಡೋಗಿ ಕೂರಿಸ್ತಾ ಇದ್ದಾರೆ, ನಾನು ಒಂದು ಕಡೆ ನಿಂಗೆ ಅರ್ಜಿ ಕೊಡಿಸ್ತೀನಿ, ಹಿಂಗೆಲ್ಲ ಮಾಡಿಸ್ಬಿಡ್ತೀನಿ, ತೊಂದರೆ ಮಾಡ್ತಾವ್ರೆ ಅಂತ ಮಾಡಿ ಹೇಳಿ ಎದುರಿಸ್ಬಿಡು ನೀನು, ಏನು ನೀನು ಹಿಂಗೆ ಹೋಯ್ತೆ ಪೊಲೀಸ್ ಸ್ಟೇಷನ್ಗೆ ಹಂಗೆ ಹಿಂಗೆ ಅಂತೇಳಿ ಇವ್ನಿಗೆ ಹೇಳ್ಕೊಟ್ಟವನೆ. ಅವನ್ನ ಹೋದಾಗ ಹುಡುಗ ಬಂದ ಅಲ್ಲಿಗೆ, ಬಂದಾಗಲೇ ನಾವು ಅಲ್ಲಿ ನೋಡ್ತಾ ಇದ್ವಿ ಅಜ್ಜಿದು ಹೆಂಗೆ ಮಲಿಕೊಂಡಿದ್ಲು, ಎಲ್ಲಿ ಎಲ್ಲಿ ಒಡೆದಿದ್ರು ಅವಳಿಗೆ ಅಜ್ಜಿಗೆ ಆವತ್ತು. ಆ ಒಳಗಡೆ ಆದಂಥ ಇನ್ಸಿಡೆಂಟ್ ಕವರ್ ಆಗಲ್ಲ ಸಿ ಸಿ ಟಿ ವಿ, ಬರೀ ರಸ್ತೆ ಮಾತ್ರ ಆಚೆ ಹೋದರೆ ಒಳಗಡೆ ಬಂದರೆ ಮಾತ್ರ ಕವರ್ ಆಗ್ತದೆ. ಅವ್ನು ನೋಡ್ದೆ, ಅವ್ನು ನೋಡಿದ ತಕ್ಷಣ ನನಗನ್ನಿಸ್ತು
ಯಾರೇ ಒಬ್ಬ ಎಷ್ಟು ದಿವಸನೇ ಆಗ್ಬಿಡಲಿ, ಒಂದು 15 ದಿವಸನೇ ಆಗಲಿ 20 ದಿವಸನೇ ಆಗಲಿ, ಮಾತಾಡಬೇಕಾದಂಥ ಸಮಯದಲ್ಲಿ ಎಂಥವನ್ನೇ ನಾನು ಬೇರೆಯವನೊಬ್ಬ ಹೋಗಿ, ನೀವು ಅಲ್ಲಿರೋರು ಬೇರೆ ಥರ ಮಾತಾಡ್ತಾರೆ, ನಾನೊಬ್ಬ ಹೋಗಿ ಮಾತಾಡ್ತಾ ಇರುವಂಥ ಸಮಯದಲ್ಲಿ ಆದಾಗ ಅವನ ಕಣ್ಣು ಮತ್ತು ಅವನ ಆ್ಯಟಿಟ್ಯೂಡು ಅವನು ಎಲ್ಲ ಬದಲಾವಣೆ ಆಗಿಬಿಡ್ತವೆ. ಹೌದು, ಯಾರು ಬಂದ ಅವನು, ಯಾರು ಹೊಸಬ ಬಂದವನಲ್ಲ, ನಾನೇನು ಮಾಡಬೇಕು, 99% ಭಾಗ ಅವ್ನ ಸೈಕಲಾಜಿಕಲ್ ಫೇಸ್ ಗೊತ್ತಾಗ್ಬಿಡ್ತದೆ ಮನುಷ್ಯನಿಗೆ. ಬಟ್ ತುಂಬ ಕ್ಲೀನಾಗಿ ಅಬ್ಸರ್ವ್ ಮಾಡಬೇಕು. ಸರ್, ಅಜ್ಜಿಗೆ ಏನು ಮಾಡಿದ್ರು ಸರ್ ಅವರು? ಅವ್ರು ಏನು ಮಾಡಿಬಿಟ್ಟಿದ್ರು, ಒಳಗಡೆ ಹೋದ ತಕ್ಷಣ ಏನು ಮಾಡಿಬಿಟ್ಟಿದ್ದಾರೆ, ನುಗ್ಗಿದಾನಲ್ಲ, ನುಗ್ಗಿ ಎಲ್ಲ ಅವನು ಎತ್ಕೊಂಡಿದ್ದೆ, ಒಂದು ಚಾಕು ತಗೊಂಡು ಚುಚ್ಚಿಬಿಟ್ಟು ಅಲ್ಲೇ ಚುಚ್ಚಿ ಅವಳಿಗೆಲ್ಲ ಸಾಯಿಸಿ ಅಲ್ಲೇ ಸಾಯಿಸಿ ಚೈನ್ ಇತ್ತಲ್ಲ ಎತ್ಕೊಟ್ಟೋಗ್ಬಿಟ್ರು. ಓ, ಹಂಗೆ ಮಾಡಿದ್ದಾರೆ. ಸೊ ಇದು ಮರ್ಡರ್ ಫಾರ್ ಗೇನ್. ಮರ್ಡರ್ ಫಾರ್ ಗೇನ್. ಓಕೆ. ಆಮೇಲೆ ನಾನು ಹೇಳ್ಬಿಟ್ಟು ಅವ್ರು ಬಂದೆ, ಆಮೇಲೆ CDR ಏನು ಮಾಡಿದ್ರಿ ಅಂತ ಕೇಳಿದೆ ನಾನು. ಅವತ್ತಿಂದ ಹಿಂದಿನ ದಿವಸ ಒಂದು ವಾರದಿಂದ ಹಿಡಿದು ಸಾಯು ಕೊನೆ ಸತ್ ಇಲ್ಲಿವರೆಗೂ ಇವತ್ತಿನವರೆಗೂ ಸಸ್ಪೆಕ್ಟ್ ನಮ್ಮ ಇವಂದು ಮತ್ತು ಅವಂದು. ಅಂದರೆ ನನ್ನ ಲೆಕ್ಕದಲ್ಲಿ ಹುಡುಗಂದು ಏನು, ನಾನು ಅಬ್ಸರ್ವೇಷನ್ ಮಾಡ್ತೇನೆ. ನೀವೇನಂತೀರಿ ಇವನಿಗೆ? ಇಲ್ಲ ಸರ್, ಇವಂದೇನಿಲ್ಲ ಅಂತ. ಅಂದರೆ ಇನ್ನಿನ್ಯಾರು? ಇನ್ನೊಬ್ಬನೇ ಒಬ್ಬ. ಯಾರವನು? ಆ ಮರ್ಡರ್ ಕೇಸ್ನ ಸಾಫ್ಟ್ವೇರ್ ಇಂಜಿನಿಯರು. ಅವನು ಅವನ್ನ ಕರ್ಕೊಂಡೋಗಿ ಕೇಳಿ 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 ಅವನು ಈಗ ಇವ್ನು ನನ್ನ ಕೈಲಿ ಬಾಯಿ ಬಿಡಿಸಲ್ಲ ಅಂತ ಸುಮ್ಮನೆ ಆಗ್ಬಿಟ್ಟವ್ರು ಅವನು. ಅವನು ಕೊನೆಗೆ ಪ್ರತಿಯೊಂದೂ ಕಾಲುಗಳನ್ನ ನೀವು ಅವಂದ ನೀವು ಯಾರ್ಯಾರಿಗೆ ಮಾತಾಡಿದ್ದಾನೆ ಪ್ರತಿಯೊಂದೂ ನೀವು ಎಲ್ಲರದ್ದು ಅಡ್ರೆಸ್ಸಸ್ಗಳು, ಯಾರವರು, ಯಾರು ಮಾತಾಡಿರೋರು ಯಾರು ಅವನ ಅಡ್ರೆಸ್ಸು, ಮಾತಾಡಿರೋರು ಅಡ್ರೆಸ್ಸು, ಪ್ರತಿಯೊಂದೂ ಬರ್ಕೋಬೇಕು ನೀವು, ಎಷ್ಟೇ ಜನದಾಗಿರಲಿ ಪ್ರತಿಯೊಂದೂ ಅಂತೇಳಿ. ಅದು ಬರ್ಕೋತಾ ಇರಬೇಕಾದಾಗಲೇ ಅವ್ನು ಮಾರೋಡೆ ಅಂಗಡಿ ಸಿಕ್ಬಿಟ್ಟಿದೆ. ಓಹೋ ಹೋ ಹೋ, ಇವ್ರು ಮಾತಾಡಿರೋದು. ಓಕೆ ಓಕೆ. ಒಂದು ಸರಿ ಮಾರ್ವಾಡಿ ಹಿಂಗೆ ಪಾನ್ ಬ್ರೋಕರ್ ಶಾಪ್ ಅಂತ ಸಿಕ್ಕರು, ಹೋದ್ರು ಪಾನ್ ಬ್ರೋಕರ್ ಶಾಪ್ ಹತ್ರ ಹೋದ ತಕ್ಷಣನೇ ಏನು ಸಮಾಚಾರ, ಹಿಂಗೊಂದು ಇಂಥದ್ದು ಡೇಟಲ್ಲಿ ಒಂದು ತೆಗಿನಿಂದ ಅಂತ ಹೇಳ್ಬಿಟ್ಟು ತಕ್ಷಣನೇ ಅವರು ಗೊತ್ತಲ್ಲ ಅವ್ರಿಗೆ ತೆಗೆದ್ರು ನೋಡ್ತಾರೆ, ಅಡ ಇಟ್ಬಿಟ್ಟವನೆ ಅಲ್ಲೇ ಎತ್ಕೊಂಡು ಅವನು ಕರ್ಕೊಂಡು ಚೈನ್ ಕರ್ಕೊಂಡು ಬಂದು ಮನೆಗೆ ತಗೊಂಡು ತಗೊಂಡು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ರು. ಅಂದರೆ ಡಿಸ್ಟರ್ಬ್ ಆಗಬಾರ್ದು, ತುಂಬ ಕಾನ್ಸಂಟ್ರೇಷನ್ ಮಾಡಬೇಕು. ನನಗೆ ಭಾಳ ಖುಷಿಯಾಗಿ ಫೋನ್ ಮಾಡಿದ್ರು, ಸರ್ ಕೇಸ್ ಸಿಕ್ಬಿಡ್ತು ಸರ್ ಅಂತ. ಯಾಕೆ ಪ್ರೆಷರು? ಮರ್ಡರ್ ಫಾರ್ ಗೇನ್ ಒಂದು ಮರ್ಡರ್ ಆಗಿಬಿಟ್ರೆ ಸಿಟಿನಲ್ಲಿ ಅದಕ್ಕೆ ಹಿಂಗೆ ಕೂತ್ಬಿಡ್ತಾರೆ ಅಧಿಕಾರಿಗಳು ನಮ್ಮ ಮೈ ಮೇಲೆ, ಪತ್ತೆ ಯಾಕಾಗಲ್ಲ, ಯಾಕೆ ಮಾಡ್ತಾ ಇಲ್ಲ, ನೀವು ಹಂಗೆ ಕೂತ್ಕೋಬೇಕಂಗೆ, ಶನಿ ಹೆಗಲೇರ್ದಂಗೆ ಹೆಗಲೇರ್ದ್ರೆ ತಾನೆ, ಮನುಷ್ಯನ ಸಾಯಿಸಿದ ಹಿಡಿದಿಲ್ಲ ಅಂದ್ರೆ ಇನ್ನೇನು ಹಿಡಿತೀವಿ ನಾವು ಬಂದ ಕೈ? ನಿಜ ನಿಜ. ಹೌದಲ್ವಾ? ನಿಜ ನಿಜ. ಸರಿ, ಇವ್ರು ಏನು ಮಾಡಿದ್ರು ಸರ್ ಇವರು? ಅಂದ್ರೆ ಅವ್ನು ಸಾಫ್ಟ್ವೇರ್ ಇಂಜಿನಿಯರ್ ಯಾರು ಮುಂಚೆ ಕೊಲೆ? ಅವ್ನಿಗೆ ದುಡ್ಡು ಬೇಕಾಗಿತ್ತು, ಅಲ್ಲೇ ಕೂತ್ಕೊಂಡು ಆಫೀಸ್ ಮನೆಯಲ್ಲೇ ಇದ್ದ, ಅವ್ನು ಬೇರೆ ಬೇರೆ ಸಾಲ ಎಲ್ಲ ಮಾಡ್ಕೊಂಡಿದ್ದ, ಸ್ವಲ್ಪ ಅದು ಇದು ಚಟಗಾರ ನನ್ನ ಮಗ ಅವನು ಕಳ್ಳ, ಪಾಪ ಅಜ್ಜಿ ಸಾಯಿಸ್ಬಿಟ್ಟ. ಅವ್ನ ಪಕ್ಕ ಅವ್ನು ಇನ್ನೊಬ್ಬ ಇದ್ದಲ್ಲ, ಅವನು ಜೊತೆ ಅವ್ನಿಗೆ ಸಂಬಂಧನೇ ಇಲ್ಲ. ಹೌದಾ? ಇವನೊಬ್ಬರೇ ಮಾಡಿರೋ ಅಲ್ಕಾ ಕೆಲಸ ಅದು ಕಳಬಡಿಯ ಇದ. ಓಕೆ, ನೋಡಿ ಹೆಂಗಿದೆ ಪರಿಸ್ಥಿತಿ ಅಂತ. ಆಮೇಲೆ ಕೊನೆಗೆ ಸಿಕ್ತು ಸರ್ ಅಂತ. ಅಂದರೆ ಎಷ್ಟರ ಮಟ್ಟಕ್ಕೆ ರಿಲೀಫ್ ಆಗಿಬಿಡ್ತಾರೆ, ಯಾರೇ ಒಬ್ಬ ಅಧಿಕಾರಿ ಸಿಕ್ಬಿಡ್ತು, ಎಲ್ಲ ಇದೆಲ್ಲ ಸಿಕ್ಬಿಡ್ತು ನಮಗೆ ಪ್ರಾಪರ್ಟಿ ಎಲ್ಲ. ನಾವು ನೋಡಿ ಹೆಂಗೆ ಓದಿದ್ದು, ಪ್ರಾಪರ್ಟಿ ಕಡೆಯಿಂದ ಬಂದಿದ್ದು, 100ಕ್ಕೆ 100ರಷ್ಟು ಪ್ರಾಪರ್ಟಿ ಸಿಕ್ಕಿದ್ಮೇಲೆ ಮುಗಿದಾಯ್ತ ನಾವೊಂದು. ಈಗ ಇವ್ನು ಹಿಡ್ಕೊಂಡಾದ್ಮೇಲೆ ಏನು ಮಾಡಿದೆ ಅಂತ ಹೇಳಿಸ್ಕೋಬೇಕು. ಈಗ ಅದೇ ಹೇಳ್ಬಿಡುತ್ತಲ್ಲ ಪೂರ್ತಿ ಎಲ್ಲ. ಏನಂದ ಸರ್ ಅವ್ನು ಆಮೇಲೆ? ಆಮೇಲೆ ತಗೊಂಡು ಬಂದಾಮೇಲೆ ಸರಿಯಾಗಿ ರುಬ್ಬವ್ರು ಅವ್ನಿಗೆ ಹಾಕ್ಕೊಂಡು ಸರಿಯಾಗಿ. ಆದಮೇಲೆ ನನ್ನ ಮಗ ಅವನು, ಸರ್ ಸಿಕ್ಕಾಬಟ್ಟೆ ಒಂದು ಸ್ವಲ್ಪ ಅದು ಇದು ಸಾಲ ಆಗಿಬಿಟ್ಟಿತ್ತು ಸರ್, ಅಜ್ಜಿ ಹತ್ರ ಹೋದೆ ನಾನು, ಅಜ್ಜಿ ಅಲ್ಮೇರಾದಲ್ಲಿ ಸಿಕ್ಕಾಬಟ್ಟೆ ದುಡ್ಡು ಇಟ್ಟಿದ್ದಾರೆ ಅಂತ ನನಗೆ ಯಾರೋ ಯಾರೋ ಹೇಳ್ಬಿಟ್ರು. ಅಲ್ಲೆಲ್ಲ ನೋಡಿದೆ ಒಳಗೆ ಏನು ಕಾಸಿರಲಿಲ್ಲ ಸರ್, ಚೈನ್ ಇತ್ತು ಎತ್ಕೊಂಡ್ಬಿಟ್ಟೆ. ಹ್ಞೂ, ಹಾಗೆ ಅವನೇನೇ ಬುದ್ಧಿವಂತ ಆಗಿದ್ರೂ ಕ್ರಿಮಿನಲ್ಗಳಲ್ವಾ ಅವರು ಎಲ್ಲೋ ಒಂದು ಕಡೆ. ಬಟ್ ಭಾಳ ಹುಷಾರಾಗಿ ನಾವು ಮಾಡಬೇಕಷ್ಟೇ. ಈಗ ಅವ್ನು CCTV ಕರೆಕ್ಟಾಗಿ ನೋಡಿರಲಿಲ್ಲ ಅಂದರೆ ಟಾರ್ಗೆಟ್ ಮಾಡೋಕ್ಕಾಗ್ತಿಲ್ಲ, ಕಾರ್ನರ್ ಮಾಡಬೇಕಲ್ಲ. ಕರೆಕ್ಟ್. ಒಂದು ಕಡೆಗೆ ಇಲಿನ ಹೊಡಿಬೇಕು, ಒಂದು ಮೂಲಕ್ಕೆ ಸೇರಿಸ್ಕೋಬೇಕಲ್ವ, ಹಂಗೆ ಸೇರಿಸ್ಕೋಬೇಕಲ್ಲ ಫಸ್ಟು, ಅದನ್ನೇ ಸೇರಿಸ್ಕೊಳ್ಳಿಲ್ಲ ಅಂದರೆ ಹಿಡಿದಂಗೆ ಅದ. ಹ್ಞೂ, ಹಂಗೆ ಕಾರ್ನರ್ ಮಾಡ್ಕೊಂಡು ಹೋಗ್ಬಿಟ್ರೆ ಕೊಡೋ ಇದಕ್ಕೆ ನಾವು ಮೀನಿಡಿ ಕೊಡವೆ ಅಂತ ಕರಿತೀವಿ, ಆ ಕೂಡ ಎತ್ತು ಬಿಡ್ಬೋದು ಹಿಂಗೆ. ಅದು ಮಾಡುವಂಥ ಚಾಕಿಚಕ್ಯತೆ ಕಾನ್ಸಂಟ್ರೇಷನ್ ಬೇಕು. ನಾವು ಆ ಕೇಸಲ್ಲಿ ತೊಡಗಿಸ್ಕೋಬೇಕು, ನಾನೇ ಮಾಡ್ಬೇಕು ಅದನ್ನ. ಬೇರೆ ಯಾರಿಗೂ ನೋಡ್ರಯ್ಯ ನಾನು ಬೆಳಗ್ಗೆ ಬಂದು ನನಗೆ ಹೇಳ್ರಯ್ಯ ಅಂದ್ರೆ ಏನು ನೋಡ್ತಾ ನಾವು, ಏನೋ ಬಿಟ್ಬಿಟ್ರೆ ಹಿಂಗೆ ಒಬ್ಬ ಅಕಸ್ಮಾತ್ ಯಾರೋ ಒಬ್ಬ ಮಾಡ್ಬಿಟ್ಟು ಆಚೆ ಹೊಟ್ಟೋಬಿಟ್ಟಪ್ಪ ಅಂತ ಹೋಗುದು ಅವನ್ನ, ಹೀಗೆಲ್ಲೋ ನೋಡ್ದ ಆಚೆ ಹೊಟ್ಟೋದ. ಇದೆಲ್ಲ ಇರ್ತದಲ್ಲವ, ಅದು ಎರಡು ಬಾಗಿಲಿದ್ದವು, ಹಿಂಗೊಂದು ಬಾಗಿಲು ಬೇರೆ ಆ ಕಡೆ ಒಂದು ಬಾಗಿಲು ಬೇರೆ, ಎರಡು ರೋಡ್ಗೂ ಇತ್ತಲ್ಲಿ. ಹ್ಞೂ, ಇವ್ನು ಒಳಗಡೆಯಿಂದನೇ ಬಂದಿದ್ದಾನ ಹೆಂಗೆ ಇವನು? ಅವ್ನು ಮನೆಯಲ್ಲೇ, ಅವ್ನು ಅದೇ ಅಮ್ಮನ ಮನೆಯಲ್ಲೇ ಬಾಡಿಗೆ ಆಗಿರೋದು ಇವನು. ಈ ಅಮ್ಮನ ಕೆಳಗಡೆ ಕಾರ್ ಶೆಡ್ ಇದ್ದಂಗೆ ಇದೆ ಕೆಳಗಡೆ, ಒಂದ್ರಲ್ಲ ಅಲ್ಲೊಂದು ಮನೆ ಇಡೋದು ಅಷ್ಟೇ, ಸಣ್ಣದೊಂದು ಪಾರ್ಕಿಂಗ್ ಇದೆ ಅಲ್ಲ ಆಟದ ಹಾಗೆ. ಅಂದರೆ ಕಾನ್ಸಂಟ್ರೇಷನ್ ಮಾಡಬೇಕಷ್ಟೇ.
ಹೀ ಏನು ನಾವು ಈ ಒಂದು ಈ ಒಂದು ಮನುಷ್ಯನ ಹೇಳೋದಲ್ಲ, ಅದು ಬ್ರಯಾನ್ ಕೊಬೆರ್ಗರ್ ಅಂತ ಅವನ ಹೆಸರು, ಯಾರು ಅವನು ಅಮೇರಿಕ ನಾಲ್ಕು ಜನ ಹುಡುಗರನ್ನ ಮರ್ಡರ್ ಮಾಡ್ದ ಬ್ರಯಾನ್ ಕೊಬೆರ್ಗರ್ ಏನು ಅವನು ಅವನಿಗೆ ಅಲ್ಲೆಲ್ಲ ಪನಿಷ್ಮೆಂಟ್ಗಳಂದರೆ ಅವ್ರಿಗೆ ಜನ್ಮದಲ್ಲೂ ಬೇಲ್ಗಿಲ್ ಸಿಕ್ಕುವಂಥದ್ದೆಲ್ಲ ಆಗಲ್ಲ, ಇವ್ರಿಗೆಲ್ಲ ಡೆತ್ ಪೆನಾಲ್ಟಿ ಇಲ್ಲ ದೇಶದಲ್ಲಿ, ಸಾಯೋವರೆಗೂ ಜೈಲಿಗೆ ಹಾಕ್ಬಿಡ್ತಾರೆ ಅಂದರೆ 200 ವರ್ಷ 300 ವರ್ಷ ಒಂದೊಂದು ಅಫೆನ್ಸ್ಗೂ ಅಲ್ಲಿ 500 ವರ್ಷನೂ ಆ ಜೈಲ ಮಾಡಿರುವಂಥದ್ದು ಇದ್ದಾರೆ. ಅವ್ನು ಬದುಕಲ್ಲ ಬಿಡಿ, ಬಟ್ ಶಿಕ್ಷೆ ಹೆಂಗಿರ್ತದ ದೇಶದಲ್ಲಿ? ಇಲ್ಲಿ ಒಂದ್ ಮರ್ಡರ್ ಮಾಡಿದ್ರು ಅಷ್ಟೇ, 32 ಮರ್ಡರ್ ಮಾಡಿದ್ರು ಅವನಿಗೂ 9 ವರ್ಷ 10 ವರ್ಷಕ್ಕೆ ಈಚೆ ಬಂದ್ಬಿಡ್ತಾನೆ. 32 ವರ್ಷಕ್ಕೂ 32 ವರ್ಷ ಅವ್ನು 32 ಇಂಟು ಹಾಕ್ಬೇಕಲ್ಲ, ನಮ್ಮ ಒಂದು 350-400 ವರ್ಷ ಹೌದು ಬರೀಬೇಕಲ್ಲ. ಹೌದು, ಆ ಕಾರಣಕ್ಕೆ ಏನಾಗ್ತದೆ ಅಂದ್ರೆ ಈ ದೇಶದಲ್ಲಿ ಸ್ವಲ್ಪ ಅದಕ್ಕೆ ಒಂಚೂರು ದೇ ಟೇಕ್ ಇಟ್ ಆಸ್ ಗ್ರಾಂಟೆಡ್ ಫಾರ್ ಕಿಲ್ಲಿಂಗ್ ಎ ಹ್ಯೂಮನ್ ಬೀಯಿಂಗ್ ವೆರಿ ಈಸಿ, ಭಾಳ ಸುಲಭಕ್ಕೆ ಸಾಯಿಸ್ಬಿಟ್ಟು ನಾವು ಆಚೆ ಹೊಟ್ಟೋಗ್ಬಿಡ್ಬೋದು ಅನ್ನುವಂಥದ್ದು. ಬಟ್ ಯಾವುದೇ ಕಾರಣಕ್ಕೂ ಮನುಷ್ಯನ ಸಾಯಿಸಾದ್ಮೇಲೆ, ಮನುಷ್ಯನ ಸಾಯಿಸವನೇ ಅಂದರೆ ಆದಮೇಲೆ ಅದನ್ನ ಪೊಲೀಸರು ಪತ್ತೆ ಮಾಡಲೇಬೇಕು. ಮಾಡದೆ ಉಳ್ಕೊಳ್ಳೋಂಗೆಲ್ಲ ಯಾವ ಕಾರಣಕ್ಕೂ ಇಬ್ಬರು ಅದು ಪತ್ತೆ ಆಗಲಿಲ್ಲ ಮಾಡ್ತಾನೇ ಇರಬೇಕು. ಅದು 10 ವರ್ಷ ಆಗಲಿ 15 ವರ್ಷ ಆಗಲಿ ಯಾಕೆ ಪತ್ತೆ ಆಗಲಿಲ್ಲ ಬಿಸಾಕ್ಬಿಟ್ಟು ಮೂಲೆಗೆ ಕೂತ್ಕೊಬಿಡುದ ಮಾಡಬಾರ್ದು. ಅವು ರೆಗ್ಯುಲರಾಗಿ ಇರಲೇಬೇಕು, ಅವು ಪೊಲೀಸ್ ಸ್ಟೇಷನ್ ಟೇಬಲ್ ಮೇಲೆ ಒಂದು ಟೇಬಲ್ ಮೇಲೆ ಕುಂತೇ ಇರಬೇಕು ಅವು. ಓಕೆ, ಸೊ ಆ ಥರ ಪರ್ಸೀವರನ್ಸ್ ಅಂತಾರಲ್ಲ, ಸತತ ಪ್ರಯತ್ನ ಮಾಡೋದು. ಬಟ್ ನನಗೆ ಒಂದು ಅನಿಸಿದ್ದು ಏನಂದ್ರೆ, ನಿಮ್ಮ ಮಾತು ಕೇಳಿದಾಗ ಭಾಳಷ್ಟು ಜನರಿಗೆ ಅನಿಸಿರುತ್ತೆ ನಮ್ಮ IPCಗಳಲ್ಲಿ CRPCಗಳಲ್ಲಿ ನಮ್ಮ ಟೋಟಲ್ ಸಿಸ್ಟಮ್ಗಳಲ್ಲಿ ಏನು ಫ್ಲಾ ಇದೆಯಲ್ಲ, ಫ್ಲಾಗಳು. ಈಗ ನೋಡಿ, ಒಂದು ಫ್ಲಾ ನೀವು ಹೇಳಿದ್ರಿ, ಒಂದು ಮರ್ಡರ್ ಮಾಡಿದ್ರು ಅಷ್ಟೇ 10 ವರ್ಷದಲ್ಲಿ ಹೊರಗಡೆ ಬಂದುಬಿಡ್ತಾನೆ, ಅವ್ನು 10 ಮರ್ಡರ್ ಮಾಡಿದ್ರು ಅಷ್ಟೇ. ಬಟ್ ಅಮೆರಿಕದಲ್ಲಿ ಹಾಗಿಲ್ಲ. ಈಗ ನಮ್ಗೆ ಆಲ್ರೆಡಿ ಒಂದು ಜೀತಾಜಾತ ಒಂದು ಉದಾಹರಣೆ ಇದೆ ನೋಡಿ, ಒಳ್ಳೆಯದು, ದಿಸ್ ಇಸ್ ರೈಟ್ ಥಿಂಗ್ ಅಂತ. ಬಟ್ ಆದರೂ ನಾವು ಅದನ್ನು ಅಡಾಪ್ಟ್ ಮಾಡ್ಕೊಳ್ಳಲ್ಲ. ಈಗ ಫಾರ್ ಎಕ್ಸಾಂಪಲ್, ಕಳ್ಳತನ ಮಾಡಿದರೆ ಇಡೀ, ನೀವೇ ಹೇಳಿದ್ರು ಒಂದ್ಸಲ, ಕಳ್ಳತನ ಮಾಡಿದರೆ ಅವ್ರ ಲೈಫ್ ಲಾಂಗ್ ಉದ್ಧಾರ ಆಗಲ್ಲ ಅವ್ರಿಗೆ. ಅಂದರೆ ಕಳ್ಳತನ ಮಾಡಿಸ್ಕೊಂಡಿರ್ತಾರಲ್ಲ, ಅವ್ರ ಲೈಫ್ ಲಾಂಗ್ ಆ ಟ್ರಾಮಾದಿಂದ ಹೊರಗಡೆ ಬರೋಕ್ಕೆ ಆಗಲ್ಲ. ಬಟ್ ಅವನು ಆರಾಮಾಗಿ ಹೊರಗಡೆ ಬಂದ್ಬಿಡ್ತಾನೆ 3 ತಿಂಗಳಲ್ಲಿ. ನಮ್ಮ ದೇಶದಲ್ಲಿ ನೋಡಿ ಸರ್, 100 ಕೋಟಿ 500 ಕೋಟಿ 1000 ಕೋಟಿ ಎಲ್ಲ ಚೀಟಿಂಗ್ ಮಾಡ್ತಾರಲ್ಲ, ನೀವು ಯಾವತ್ತಾದರೂ ಎಲ್ಲರೂ ನೋಡಿದರೆ ಚೀಟಿಂಗೇ ಸರ್ ಸಜಾಗಿದೆ ಅಂದ್ಬಿಟ್ಟು ಅಂತ. ಚೀಟರ್ಗಳಿಗೆ ಒಬ್ರಿಗೂ ಸಜಾನೇ ಆಗಲ್ಲ ಸರ್. ಅದಕ್ಕೆ ಬೆಂಗಳೂರು ಇಸ್ ಎ ಹೆವನ್ ಫಾರ್ ಚೀಟರ್ಸ್, ನಾಟ್ ಫಾರ್ ಪೆನ್ಷನ್ ಪ್ಯಾರಡೈಸ್. ಈಗ ಇಡೀ ದೇಶದ ಪ್ರಪಂಚದ ಎಲ್ಲ ಚೀಟರ್ಗಳು ಬಂದು ಸೇರ್ಕೊಬಿಟ್ಟವ್ರೆ ಇಲ್ಲಿ. ಆರಾಮಾಗಿ ಜೀವನ ಮಾಡ್ಬೋದು, ಬೆಳಗ್ಗೆ ಎದ್ದ ಅಂದರೆ ಸಿಕ್ಕಿದ್ದವ್ರು ಗುಂಡೋಡ್ಕೊಂಡು ಹೋಗ್ಬಿಟ್ಟು ಅಂತ ಭಾಳ ಮೋಸ ಮಾಡ್ತಾರೆ. ನಾವುಗಳು ಹಾಗೇ ಅದನ್ನ ಭಾಳ ಲೈಟಾಗಿ ತಗೋತೀವಿ, ಕೋರ್ಟ್ಗಳು ಹಂಗೆ ಲೈಟಾಗಿ ತಗೋತವೆ. ಕಳ್ಕೊಂಡವ್ರ ಕತೆ ಏನಾಗ್ಬೇಕು ಸರ್ ಚೀಟಿಂಗ್ಗಳಲ್ಲಿ? ಪಾಪ ಸರ್, ಅದಕ್ಕೆ ನಾನು ಏನು ಹೇಳ್ಬೇಕು ಅನ್ಕೊಂಡಿದ್ದಾರೆ ಸರ್, ಇದು ಚೀಟರ್ಗಳಿಗೆ ಏನು ಮಾಡಬೇಕು ಅಂದರೆ ಸರ್, ನನ್ನ ಲೆಕ್ಕದಲ್ಲಿ ಮುಂದೆ ಅವ್ರಿಗೆ ಈ ಜಗತ್ತಿನ ದೂರದಲ್ಲೇ ಒಂದು ಜೈಲು ಕಟ್ಬಿಡ್ಬೇಕು ಅವ್ರಿಗೆ ಸರ್. ಎಲ್ಲದಕ್ಕಿಂತ ಡೇಂಜರ್ ಚೀಟರ್ಸು ಸರ್. ಈ ಕೊಂದಾಕು ನನ್ನ ಮಕ್ಳಿಗೆ ಏನೋ ಒಂದು ಮಾಡಿಬಿಡ್ಬೋದು, ಆ ಬಡಿ ಮಕ್ಳು ದಾರಿ ಒಂದು ಏನೋ ಒಂದು ದಾರಿ ಮಾಡಿ ತಗೊಂಡು ಏನೋ ಮಾಡ್ಬೋದು. ಈ ಚೀಟರ್ಗಳು ಇರ್ತಾರಲ್ಲ, ಪದೇ 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 ಮಾಡ್ತಾನೆ ಇರ್ತಾರೆ, ಬದುಕಿಸ್ಕೊಡೋದೇ ಇಲ್ಲ. ಇಡೀ ಕುಟುಂಬನೇ ಮರ್ಡರ್ ಮಾಡಿರ್ತಾರೆ, ಕಾಣಲ್ಲ ಅಷ್ಟೇ ಅದು ಮರ್ಡರ್. ಅದು ಒಂಥರ ಮರ್ಡರ್ ಅಲ್ವಾ ಸರ್? ಅದು ಇಡೀ ಕುಟುಂಬದ ಒಂದು ಸರ್ವನಾಶ ತಲೆ ಎತ್ತು ಕಿಲ್ಲ ಮಾಡ್ಬಿಡ್ತಾರೆ ಅವ್ರನ್ನ. ಇವ್ನು ಅವನು ಸಾಯಿಸುವಂಗಿಲ್ಲ, ಸಾಯಿಸಿದ್ರೆ ದುಡ್ಡು ಬರ್ತದೆ ಬರಲ್ಲ ಅಂತ ಪಾಪ ಇವ್ರ ಕಾಟ. ಅವ್ನಿಗೆ ಬೆಳಗ್ಗೆ ಇದ್ದಂದ್ರೆ ಅಯ್ಯೋ ಅವ್ನು ಸಾಯ್ದು ಬೇಡಪ್ಪ ಚೀಟ್ರಿ, ಯಾವತ್ತಾದ್ರೂ ಬದುಕಿದ್ರೆ ದುಡ್ಡು ಕೊಡ್ತಾನೆ ಅಂತ ವೆಂಕಟರಮಣ ಸ್ವಾಮಿ ಕೈಮುಖ ಬರಬೇಕು ಪರಿಸ್ಥಿತಿ. ಅವ್ನು ಬದುಕಿರಲ್ಲಪ್ಪ, ಇನ್ನು ಆಯಸ್ ಕೊಡಪ್ಪ ಅವ್ನಿಗೆ, ಅವ್ನು ಸತ್ಕಿ ತೊಗೊಬಿಟ್ಟ ನಾನು ದುಡ್ಡು ಹೊಟ್ಟಾಯ್ತದೆ ಅಂತಾರೆ. ಅವ್ನು ಇಂಥ ಆಯ್ದನ್ನು ಸುಳಮ್ ನನ್ನ ಮಕ್ಕಳುಗಳು ಜಾಸ್ತಿ ಆಯಸ್ ಅವ್ರ ಚೀಟ್ರಗಳಿಗೆ. ಅದು ಹೆಂಗೆ ಜೀವನ ಮಾಡ್ತಾರೋ ನನ್ನ ಮಕ್ಕಳು, ಬೇರೆಯವ್ರಿಗೆ ಚೀಟಿಂಗ್ಗಳು ಮಾಡಿಕೊಂಡು ಮೋಸ ಮಾಡಿಕೊಂಡು. ಅದಕ್ಕಿಂತ ಕಟ್ಟ ಕಡೆಯ ಜೀವನ ಲೈಫು ಬೇರೆ ಯಾವುದಿಲ್ಲ ಸರ್. ಮನುಷ್ಯರಿಗೆ ಮೋಸ ಮಾಡ್ತಾರಲ್ಲ, ತಗೊಂಡು ಕೊಡದೆ ನಾವು ಮೋಸ ಮಾಡಬೇಕು ಅಂತಲೇ ಇಂಟೆನ್ಷನಿಂದ ಮೋಸ ಮಾಡುವಂಥದ್ದೆಲ್ಲ ಮಾಡ್ತಾರಲ್ಲ, ಅವರು ಮನುಷ್ಯರೇ ಅಲ್ಲ ನನ್ನ ಲೆಕ್ಕದಲ್ಲಿ ಸರ್. ಮರ್ಡರ್ಗಳಾಗ್ತವೆ ಅದು ಬೇರೆ ವಿಚಾರ, ಸಡನ್ ಪ್ರೊವೊಕೇಶನ್ ಹೊಡೆದಾಡ್ಕೋತಾರೆ, ಅಣ್ಣ ತಮ್ಮದಿರ್ ಗಲಾಟೆ ಆಯ್ತವೆ, ಏನೋ ಬ್ರಸ್ತಲ್ಲಿ ಹೋಯ್ತಾರೆ, ಕಿತ್ತಾಡ್ಕೊಬಿಡ್ತಾರೆ, ಹೊಡಿಬೇಕು ಅಂತ ಹೊಡೆದ್ಬಿಡ್ತಾನೆ, ಸತ್ತೋಗ್ತಾನೆ. ಇವೆಲ್ಲ ಕಾಮನ್, ಮನುಷ್ಯನಿಗೆ ದೇವ್ರು ಕೊಟ್ಟಿರ್ತಕ್ಕಂಥ ನ್ಯೂನತೆಗಳು ಹೋಗ್ಬಿಡ್ತವೆ. ಬಟ್ ಇದು ಹಂಗಲ್ಲ, ಚೀಟಿಂಗ್ ಇದು ಇದು ಪ್ರಿಪೇರ್ ಆಗೇ ಮಾಡ್ತಾರೆ ಮೋಸ ಮಾಡಬೇಕು ಇವ್ರನ್ನ ಅಂದ್ಬಿಟ್ಟು ಅಂತ. ಇವ್ರಿಗೆ ನಾವು ಬಲಿ ಹಾಕ್ಬೇಕು ಸರ್ ನನ್ನ ಮಕ್ಕಳಿಗೆ. ಇವ್ರಿಗೆ ಬಲಿ ಹಾಕಿ ನನ್ನ ಮಗಂದು ಸರಿಯಾಗಿ ಜೈಲು ಕಟ್ಬೇಕು ನನ್ನ ಮಕ್ಕಳಿಗೆ. ಇವ್ರಿಗೆ ಹೆಂಗೆ ಕೊಡ್ಬೇಕು, ಬೆಳಿಗ್ಗೆ ಒಂದು ಚಪಾತಿ, ಮಧ್ಯಾಹ್ನ ಒಂದು ಚಪಾತಿ, ಸಾಯಂಕಾಲ ಒಂದು ಚಪಾತಿ. ಆ ಹ್ಯೂಮನ್ ರೈಟ್ಸ್ ಅಂದ್ರೆ ಬಂದರೆ ಅವ್ರನ್ನ ತೆಗೆದು ಸೆಲ್ಗೆ ಹಾಕ್ಬಿಡ್ಬೇಕು ಕೇಳೋಕೇನಾರ ಬಂದರೆ. ಅವ್ರಿಗೆ ಇವ್ರನ್ನೆಲ್ಲ ಮನುಷ್ಯರಂತ ಟ್ರೀಟ್ ಮಾಡೋಕ್ಕಾಯ್ತದೆ ಸರ್, ಮಾಡಬಾರ್ದು. ಅನ್ಯಾಯ ಸರ್. ನಮ್ಗೆ ಹೆಂಗೆ ಹೊಟ್ಟೆ ಉರಿತಿದೆ ಅಂತ ಅಂದರೆ ಭಾಳ ಹೊಟ್ಟೆ ಉರಿತಿದೆ ನೋಡಿದ್ರೆ ಇದನ್ನು. ನಾನು ಅಲ್ಲಿ ಹೆಂಗೆಂಗೆ ಮೋಸ ಮಾಡಿಸ್ಕೊಂಡು ಕೊಡಲ್ಲ ಅವರು. ಏನ್ರೇ ಏನು ಇವೇನು ಯಾಕೆ ಕರೆದ್ಬಿಟ್ರಿ ಪೊಲೀಸ್ನವರು? ಏನು ಏನಾಯ್ತು ಅವ್ರ ಹತ್ರ ಎವಿಡೆನ್ಸು? ಏನು ಪಾಪ ಅವ್ನು ಏನು ಎವಿಡೆನ್ಸ್ ಇಟ್ಕೊಂಡವನು ಸರ್ ಅವನು? ಅದು ಬೇರೆ ಮಾಡ್ಬೇಕು, ಎಲ್ಲ ಮಾಡ್ಬಿಡ್ತಾನೆ ಸರ್.
ಅವರವ್ರು ಯಾವುದೇ ಆರ್ಗನೈಜೇಷನ್ ಅವ್ರವ್ರ ಕೆಲಸ ಮಾಡ್ತಾ ಇರ್ತವೆ, ಅವೆಲ್ಲ ಕಾನ್ಸ್ಟಿಟ್ಯೂಷನಲ್ ಬಾಡಿಗಳು, ಅದು ಬೇರೆ ವಿಚಾರ. ಬಟ್ ಇಂಥ ವಿಚಾರದಲ್ಲಿ ಬಂದಾಗ ಪೊಲೀಸರುಗಳಿಗೂ ಸ್ವಲ್ಪ ಇಂಥವ್ರನ್ನ ಡೀಲ್ ಮಾಡಬೇಕಾದಾಗ ಲಿಬರಲ್ ಬೇಕು. ಇಲ್ಲಾಂದರೆ ಸ ಪೊಲೀಸರುಗಳು ಹಿಂದೆ ಇಟ್ಟುಬಿಡ್ಬಿಡ್ತಾರೆ, ನಮ್ಗೆ ಯಾಕೆ ನಮ್ಮ ವಿರುದ್ಧ ಕೆಲಸ ಮಾಡ್ತಾರೆ ಅಂತ. ಬಟ್ ಸಾಕ್ಷ್ಯಾಧಾರಗಳನ್ನ ಸರಿಯಾಗಿ ಸಂಗ್ರಹಿಸಬೇಕು ಅಂತ ಚೀಟ್ರುಗಳ ವಿರುದ್ಧ. ಕೋರ್ಟ್ಗಳಲ್ಲಿ ನಮ್ಮನ್ನು ಕರೀಲೇಬಾರದು. ಸಾಕ್ಷಿಗಳಿತ್ತು ಅಂದರೆ ಅದ್ರ ಮೇಲೇ ಸಜಾ ಮಾಡಬೇಕು ಸರ್. ಅಲ್ಲಿ ಹೋಗಿ ಹೇಳಲಿಲ್ಲ ಅಂದರೆ ಅವ್ರಿಗೂ ಕೋರ್ಟಲ್ಲಿ ಸಜಾಗಳಾಗಲ್ಲ. ಹೌದಾ? ಆ ಡಾಕ್ಯುಮೆಂಟ್ ಮೇಲೇ ನೋಡ್ಬಿಟ್ಟು ಬರೀ ಐವೋ ಎವಿಡೆನ್ಸ್ ಮೇಲೆ ಜೈಲಿಗೆ ಕಳಿಸ್ಬಿಡ್ಬೇಕು. ಡಾಕ್ಯುಮೆಂಟ್ ಇರ್ತಾವಲ್ಲ, ನಾವೇನು ಸುಳ್ಳು ಡಾಕ್ಯುಮೆಂಟ್ ಏನು ತಗೊಂಡಿರಲ್ವಲ್ಲ, ಅವು ಸುಳ್ಳು ಹೇಳಲ್ವಲ್ಲ. ಡಾಕ್ಯುಮೆಂಟ್ ಸುಳ್ಳು ಹೇಳೋದಿಲ್ವಲ್ಲ, ಏನೇ ಹೇಳ್ಬೋದು, ಡಾಕ್ಯುಮೆಂಟ್ ಸುಳ್ಳು ಹೇಳಲ್ವಲ್ಲ. ಮರ್ಡರ್ ಕೇಸ್ ಎಲ್ಲ ಬಂದವನು ಇವಾಗ ಕಾಸು ಕೊಟ್ಬಿಡ್ತಾರೆ, ಬಂದು ಬಾಕ್ಸಲ್ಲಿ ನಿಂತ್ಕೊಂಡು ಸುಳ್ಳು ಹೇಳ್ಬಿಡ್ತಾನೆ. ಇವು ಹೇಳೋದಿಲ್ಲ, ಅವೇ ಸತ್ಯ ಹೇಳ್ತಾವಲ್ವಾ. ಅವ್ರನ್ನಾದ್ರೂ ಒಂದು 7 ವರ್ಷ 8 ವರ್ಷ 10 ವರ್ಷ 15 ವರ್ಷ ಒಳಗೆ ಕೂರಿಸ್ತಾ ಬಂದುಬಿಟ್ರೆ ಅವಾಗ ಈ ಥರ ಭಾಳ ಅನ್ಯಾಯ ಸರ್. ಹೌದು, ನೊಂದೋಗ್ಬಿಟ್ಟವ್ರೆ ಜನ ಬೆಂಗಳೂರಿನಲ್ಲಿ ಚೀಟಿಂಗ್ ಮಾಡಿಸ್ಕೊಂಡು. ಅದಕ್ಕೆ ಸರ್ ಒಂದಷ್ಟು ಬದಲಾವಣೆಗಳಾಗಬೇಕು ಅಂತ ನನಗೆ ಅನಿಸ್ತಾ ಇತ್ತು ನಮ್ದು. ಅಂದರೆ ಕೋರ್ಟ್ಗಳು ಕೂಡ ಅದನ್ನು ಪರಿಗಣನೆಗೆ ತಗೊಳ್ಳೋಂಥದ್ದು, ಚೀಟಿಂಗ್ ತಾನೇ ಜಾಮೀನು ಕೊಟ್ಟು ಕಳಿಸೋದು. ನಾಳೆ ನಾವು ಸ್ಟೇಷನ್ಗೆ ಬಂದಿರಲ್ಲ ಪೊಲೀಸರು ಅಷ್ಟಕ್ಕೆ ಆಗಲೇ ಸರ್ ಬನ್ನಿ ಸರ್ ಮಸಾಲೆ ದೋಸೆ ತಿನ್ನೋಣ ಅಂತ ಅಲ್ಲಿ ನಿಂತಿರ್ತಾನೆ ಕೋರ್ಟ್ ಹೋಗ್ತಿರ ಹತ್ರ, ಅಷ್ಟು ಬೇಗ ಅವನಿಗೆ ಬೇಲ್ ಸಿಕ್ಬಿಡ್ತದೆ. ಇನ್ನೇನು ಎದುರ್ತಾನೆ ಅವ್ನು, ಮತ್ತೆ ನೆಕ್ಸ್ಟ್ ಪ್ರಿಪೇರ್ ಮಾಡ್ತಾನೆ ಮಿಕ್ಕ ಯಾವ್ದು ಸಿಗುತ್ತೆ ಅಂತೇಳಿ. ಈ ಬೆಳಿಗ್ಗೆ ಎದ್ದಾಗ ನಡೀದೆ ಕೆಲಸ ಅವನು, ಕಳ್ಳರಿಗೂ ಹಂಗೆ ಅಲ್ವಾ ಸರ್. ಎಷ್ಟು ಮನೆ ಮುರಿತಾರೆ ಸರ್ ರಾಮ, ನಮಗೂ ಸಾಕಾಗೋದು. ಹಿಡಿದವನ್ನ ಹಿಡಿದು ಶಿವನೇ, ಎಷ್ಟು ಸಾರಿ 50 ಸಾರಿ ಹಿಡಿದಿದ್ವಿ ಸರ್. ಏನು ನಾವು ಕೋಡ್ 50 ಸಾರಿ ಹಿಡಿದವನು ನಮ್ಮ ಮಗನಿಗೆ ಸರಿ ಬಿಡೋದು ಬೇಡ ಅಂತ ಕ್ಯಾನ್ಸಲ್. ಬೇಲೇನು ಅಂದರೆ ಬಿಟ್ಬಿಡ್ಬೇಕು ಅವನ್ನ. 50 ಆರ 30 ಆರ ಮಾಡಲಿ, ಅವೆಲ್ಲ 100 ಸಾರಿ ಯಾರ ಮಾಡಿರಲಿ, ಅವನಿಗೆ ಕ್ಯಾಶುರಿಟಿ ಮೇಲೆ ಬಿಟ್ಬಿಡ್ಬೇಕು. ಕಾನೂನಲ್ಲಿ ಅವ್ನು ಬೇಲ್ ಕೊಡಬೇಕು. ಆಯ್ತು, 1 ಸಾರಿ ಕಳ್ತನ ಮಾಡಿದ್ನ ಆಯ್ತು ಬಿಟ್ಬಿಡಿ, 2 ಸಾರಿ ಮಾಡಿದ ಬಿಟ್ಬಿಡಿ, ಒಂದು 25 ಸಾರಿ ಅದೇ ಮಾಡ್ತಾವನಿ ಅಂದರೆ ಅವನು ಜೀವಮಾನವೂ ಅಲ್ಲನು. ಅವನು ನಾವು ಹಿಡ್ಕೊಂಡು ಹಿಡ್ಕೊಬನ್ರಿ ಅವನ್ನ, ಓ ಪ್ರೊಕ್ಲಮೇಷನ್ ಏನು ಹಿಡಿಕಾಗಲ್ಲ ಪೊಲೀಸು, ಎಲ್ಲಿ ಹಿಡಿದು ಈ ಕೆಲಸವೆಲ್ಲ ಬಿಟ್ಬಿಟ್ಟು ಅವನ್ನ ಎಷ್ಟೊತ್ತು ಹಿಡಿದು ಹಿಡಿದು ತಗೊಳಕ್ಕೆ ತುಂಬಬೇಕಾಯ್ತದೆ. ಆಗಲ್ಲ ಸರ್, ಸಿಸ್ಟಮಲ್ಲಿ ಮನುಷ್ಯನ ಹಿಡಿದು ಭಾಳ ಕಷ್ಟ. ಸುಮ್ಮನೆ ಹೇಳ್ಬಿಡ್ತಾರೆ, ಈಗೆಲ್ಲೋ ಕೂತ್ಕೊಂಡಿರ್ತಾನೆ ಯಾವುದೋ ಎಲ್ಲೋ ರೆಸಾರ್ಟಲ್ಲಿ ಗಿಸಾರ್ಟಲ್ಲಿ ಎಲ್ಲೋ ಕೂತ್ಕೊಬಿಡ್ತಾನೆ ಸಮುದ್ರ ಪಕ್ಕದಲ್ಲಿ ಇವನು ಸ್ಯಾಂಟ್ರೋ ಪಾರ್ಟಿ, ಎಲ್ಲಿ ಹಿಡಿತಾರೆ ಅವನ್ನ ಹೋಗ್ಬಿಟ್ಟು. ಏನು ಹೇಳ್ಬೋದು, ಏನು ಸರ್ಕಾರ ಮುಳುಗೋಯ್ತು, ಕೆತ್ತೋಯ್ತು, ಏನೂ ಇಲ್ಲ, ಅವ್ರ ಶಕ್ತಿನೇ ಇಲ್ಲ, ಬಂಡವಾಳ ಇಲ್ಲ, ಅವನೊಬ್ಬನ ಹಿಡಿಕಾಗ್ತಾ ಇಲ್ಲ ಅಂತ ಕೂಗಾಡ್ ಬೇಕಾದಷ್ಟು ಕೂಗಾಡ್ಬೋದು. ತಪ್ಪಿಸ್ಕೋಬೇಕು ಅಂದ್ರೆ ವೀರಪ್ಪನೇ ತಪ್ಪಿಸ್ಕೊಳ್ಳಿಲ್ವಾ 1972 2004 ಏನು ಮನುಷ್ಯ ಬುದ್ಧಿವಂತ ಅಲ್ವಾ, ಆ ಕಾರಣಕ್ಕೆ ಅಷ್ಟು ಸುಲಭ ಅಲ್ಲ ಹಿಡೀಕಾಗ್ತಕ್ಕಂಥದ್ದು. ಹಿಡಿಬಾರ್ದು ಅಂತ ಅಲ್ಲ, ಹಿಡಿಬೇಕು, ಪ್ರಯತ್ನ ಪಡಬೇಕು ನೀವು ಕಂಟಿನ್ಯೂಸ್ ಆಗಿ. ಪ್ರಯತ್ನ ಇಲ್ಲದೆ ಹಿಡಿ ಇಲ್ಲದೆ ಹೋದರೆ ಆಗಲ್ಲ. ಇಲ್ಲ ವಾಮ ಮಾರ್ಗ ಮಾಡೋಕೆ ಹೋಗ್ಬಾರ್ದು, ಅವನ್ನ ಹಿಡೀಕೆ ವಾಮ ಮಾರ್ಗ ಯೂಸ್ ಮಾಡಿಬಿಡ್ತಾರಲ್ಲ, ಅದನ್ನೆಲ್ಲ ಯೂಸ್ ಮಾಡೋಕೆ ಹೋಗ್ಬಾರ್ದು. ವಾಮ ಮಾರ್ಗ ಅಂದ್ರೆ ಏನು ಸರ್? ಅಂದರೆ ಈ ಮರ್ಡರ್ ಕೇಸ್ಗಳಲ್ಲಿ ವಾಮ ಮಾರ್ಗ ಮಾಡ್ಬಿಡ್ತಾರೆ, ಇಂಥ ಕೇಸಲ್ಲೆಲ್ಲ ಮಾಡಲ್ಲ, ಮರ್ಡರ್ ಕೇಸ್ಗಳಲ್ಲಿ ವಾಮ ಮಾರ್ಗ ಮಾಡಿಬಿಡ್ತಾರೆ. ಓಕೆ, ಅಂದರೆ ಹೆಂಗೋ ಮಾಡಿ ಅವ್ರಿಗೆಲ್ಲ ಕಾಲು ಕೈ ಕಟ್ಟಿ, ಅವ್ರ ಅಣ್ಣ ತಮ್ಮ ಅವ್ರಿಗೆ ಗೊತ್ತಿರೋರ್ಗೆ ಯಾರಿಗೋ ಮಾಡಿ ಅವರೊಂದಷ್ಟೆಲ್ಲ ಆಯ್ತು ಸರ್ ಏನು ಹೊಡಿಕೋಬೇಡಿ ನಮ್ಮವ್ರಿಗೆಲ್ಲ, ಏನು ಮಾಡಬೇಡಿ ಸರ್, ಏನೋ ಸ್ವಲ್ಪ ಕರ್ಕೊಂಡ್ಬಿಡ್ತೀವಿ, ಅಲ್ಲೆಲ್ಲ ಡಾಬಾದಲ್ಲಿ ಕೂರ್ಸ್ಕೊಂಡಿರ್ತೀವಿ ಸರ್ ಬನ್ನಿ ಸರ್. ಹಂಗೆ ಹೇಳಿದ್ರೆ ಅದನ್ನ ಬಿರಿಯಾನಿ 24 ಡಬಲ್ ಧಮಾಕ ಆ ಕಡೆ ಎರಡು ಆ ಕಡೆ ಕಾಸು ಇಸ್ಕೋ ಕಡೆ ಮತ್ತೆ ಒಳಗೆ ಜೈಲಿಗೆ ಬಿಟ್ಬಿಟ್ರೆ ಅವ್ರು ಮಾಡಲಿ ಬೂಸ್ಟ್ ಆಗಿಬಿಡ್ತಾರೆ ನನ್ನ ಮಕ್ಕಳನ್ನೆಲ್ಲ. ಅಂಥ ವಾಮ ಮಾರ್ಗದಲ್ಲಿ ಅರೆಸ್ಟ್ ಮಾಡಬಾರ್ದು, ಅಪರಾಧ ಅಂತ ಪರಿಗಣನೆ ಮಾಡ್ಬೇಕಾದ್ ನಾವು ವಾಮ ಮಾರ್ಗದಲ್ಲಿ ಮಾಡಿದ್ರೆ ಪ್ರೆಷರ್ ಮಾಡಲಿ ಅಧಿಕಾರಿಗಳು ಹಿಡಿದ್ಬಿಡ್ತಾರೆ, ಅದನ್ನ ಸುಮ್ಮನೆ ಆಗ್ಬಿಡ್ತಾರೆ ನಮ್ಮವ್ರೂ. ಯಾವ ಮಾರ್ಗದಲ್ಲಿ ಹಿಡಿದೆ ನೀನು ಅಂತ ಕೇಳಬೇಕಲ್ಲ, ಬಂದು ಹೊಣೆ ತಗೊಂಡು ಹಿಡಿದಿದ್ದಾನೆ ಸಾಕು ಅಷ್ಟೆ. ಹಿಡ್ ಹೆಂಗೆ ಹಿಡಿದೆ ಇವನ್ನ, ಇವನ್ನೆಲ್ಲ ಚಿಂದಿ ಮಾಡಿದ್ರೆ ಎಲ್ಲ ಗೊತ್ತಾಯ್ತಾ, ಅಣ್ಣ ತಮ್ಮಂದಿರು ಅವ್ರ ಮನೆ ಮಠ ಊರು ಹಳ್ಳಿ ಕೇರಿ ಪಾರಿ ಎಲ್ಲ ಅವ್ರದ್ದೆಲ್ಲ ಗೊತ್ತಾಯ್ತಾ, ಯಾವ ಊರವ್ರು ಇವರೆಲ್ಲ ಹೋಗಿ ಸುತ್ತಾಡ್ಕೊಂಡು ಬಂದ್ರ ನೋಡಿದ್ರ ಅಂತ. ಒಬ್ಬರು ಅವ್ರು ಯಾವ ಊರು, ಅವ್ನ ಮನೆಯಲ್ಲಿ ಅಕ್ಕ ತಂಗಿದ್ರು ಅಣ್ಣ ತಮ್ಮದಿರು ಏನೂ ನೋಡಲ್ಲ. ಅದು ಏನೂ ಇಲ್ಲ ಅಂದರೆ ನಾಳೆ ಹೆಂಗೆ ಹಿಡ್ಕೊಬರೋದು ಅವನ್ನ ವಾಪಸ್ಸು, ಜಾಲಾಡ್ಕೊಂಡು ಬಂದ್ಬಿಡ್ಬೇಕಲ್ಲ ಫುಲ್ ಕಂಪ್ಲೀಟ್. ಅವನ್ದೆಲ್ಲ ಎಲ್ಲಿ ಹೋದ್ರೂ ಮಗ ಅವ್ನು ಇಲ್ಲಿ ಬರಲೇಬೇಕು ಅಂತ, ಅದು ಮಾಡಿದಾಗ ಭಯ ಬಿಡ್ತಾರೆ. ಅವನೇನೋ ಹೇಳ್ಬಿಡ್ತಾನೆ, ಮಾರಮ್ಮನ ದೇವಸ್ಥಾನದ ಪಕ್ಕ ಹಿಂದ್ಗಡೆ ಅಲ್ಲಿ ಮಸಣಿ ಹುಣಸೆ ಮರ ಇದೆಯಲ್ಲ ಸರ್, ಅದ್ರ ಪಕ್ಕದಲ್ಲಿ ಸರ್ ನಮ್ಮ ಅಡ್ರೆಸ್ ಅಂದ್ರೆ ಹಂಗೆ ಬರ್ಕೊಬಿಡ್ತಾರೆ. ಅಲ್ಲಿ ಮಾರಮ್ಮನ ದೇವಸ್ಥಾನ ಇರಲ್ಲ, ಮಸಣಿ ಹುಣಸೆ ಮರನೂ ಇರಲ್ಲ ಅವನು. ನಾವು ಹುಡುಕೋದೇ ಹುಡುಕೋದು ಕೋರ್ಟ್, ಅದಕ್ಕೊಂದು ಪ್ರೊಕ್ಲಮೇಷನ್ನು ಕೋರ್ಟ್ ಹೊಡಿಸದೆ ಹೋಗಿ ಮಾರಮ್ಮ ಮಸಣಿ ಹುಣಸೆ ಮರದ ಹತ್ರ ಹೋಗ್ಬಿಟ್ಟು ಮಾರ್ಕ್ ಕಂಟಿಸ್ಬಿಟ್ಟು ಸಿಗಲಿಲ್ಲ ಅಂತ ಬರ್ಕೊಬಂದು ಕೊಡ್ಬಿಡ್ತಾ ಇರತ್ತೆ ನಮ್ಮ ಪೊಲೀಸ್. ಸೊ ನನಗೆ ಈ ಥರದ್ದೆಲ್ಲ ನೋಡಿದಾಗ ಇದು ಇದೇ ಥರ ಕಂಟಿನ್ಯೂ ಆಗಬೇಕಾ ಅನ್ನೋದೊಂದು ಯಾವಾಗಲೂ ಪ್ರಶ್ನೆ ಬರ್ತಿರುತ್ತೆ. ಸೊ ಅದಕ್ಕೇನು ಸರ್ಕಾರ ಏನಾದರೂ ಮಾಡಬೇಕು ಅಂದರೆ ಈ ಥರ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಅನುಭವನ ಬಳಸ್ಕೊಂಡು ಒಂದಷ್ಟು ಹೊಸ ನಿರ್ಧಾರಗಳನ್ನ ಕೈಗೊಳ್ಳುವಂಥದ್ದು, ಕಾನೂನುಗಳನ್ನ ಬದಲಾವಣೆ ಮಾಡ್ಕೊಳ್ಳುವಂಥದ್ದು ಈ ಥರದ್ದೆಲ್ಲ ಆಗಬೇಕಲ್ಲ ಸರ್? ಯಾವುದೇ ಒಬ್ಬ ಮನುಷ್ಯ ಮೊಬೈಲ್ ನಂಬರ್ಗೆ ಒಂದು ತೊಗೊಂಡ್ರೆ ಆಧಾರ್ ಕಾರ್ಡ್ ಯೂಸ್ ಮಾಡಬೇಕು, ಅವನಿಗೆ ಒಂದು ಡೆಸಿಗ್ನೇಟೆಡ್ ನಂಬರ್ ಕೊಟ್ಟುಬಿಡ್ಬೇಕು ಅವ್ರಿಗೆಲ್ಲ ಮೊಬೈಲ್ ನಂಬರ್ಗಳನ್ನ.
ಅದು ಎರಡು ತಗೋತಾನ, ಎರಡು ಡೆಸಿಗ್ನೇಟೆಡ್ ಕೊಡಲಿ, ಅವ್ನು ರೆಕಾರ್ಡ್ಸ್ಗಳನ್ನ ಪಕ್ಕ ಮಾಡಿಕೊಂಡು ಯಾರು ಅವನು ಏನು ಅಂತೇಳಿ ಅಂತ. ಇದು ಮಾಡ್ತಾನೆ ಇಲ್ಲ. ಇದು ಅದೊಂದು ಮಾಡಿಬಿಟ್ರೆ ಸರ್, ಸ್ಟ್ರೀಮ್ ಲೈನ್ ಮಾಡಿ ಇದೊಂದು ಮಾಡಿಬಿಟ್ರೆ ನನ್ನ ಲೆಕ್ಕದಲ್ಲಿ ಕೋರ್ಟ್ಗೆ ಹೋಗ್ತಾ ಇರ್ತಕ್ಕಂಥ ಅರ್ಧ ಕೇಸ್ಗಳು ಕ್ಲೋಸ್ ಆಗಿಬಿಡ್ತವೆ. ಹೌದಿಲ್ಲ ಸರ್, ಓಕೆ ಓಕೆ. ಅಂದರೆ ಜುಡಿಷಿಯರಿ ಅರ್ಧಕ್ಕೆ ಬಂದುಬಿಡುತ್ತೆ, ಜೈಲ್ಗಳು ಅರ್ಧ ಆಗಿಬಿಡ್ತವೆ. ಯಾಕೆಂದ್ರೆ ಅಫೆನ್ಸ್ ಮಾಡೋಕ್ಕೆ ಎದುರು ಕೊಡ್ತಾರಲ್ಲ, ಸ್ಟ್ರೇಟಾಗಿ ಬಂದುಬಿಡ್ತೀವಲ್ಲ ನಿಮ್ಮ ಹತ್ರ ಈ ಥರ ಫಾಲ್ಸು ಸುಳ್ಳು ಸಿಮ್ ಕಾರ್ಡ್ಗಳು ಕೊಂಡು ಸರ್, ಅದರದ್ದೇ ಅರ್ಧ ಕೋರ್ಟ್ಗಳಲ್ಲಿ ಕೇಸ್ಗಳು ಸರ್, ಫಾಲ್ಸ್ ಸಿಮ್ ಕಾರ್ಡ್ಗಳು ಮಾಡ್ಕೊಳ್ಳೋದು, ಫಾಲ್ಸ್ ಇದು ಮಾಡಿಕೊಂಡು ಡಾಕ್ಯುಮೆಂಟೇಷನ್ ತಯಾರು ಮಾಡ್ಕೊಂಡು ಎಲ್ಲ ಮಾಡಿಕೊಂಡು ಈ ಥರ ಎಲ್ಲ ಮಾಡ್ತಕ್ಕಂಥದ್ದು. ಆ ಕಾರಣಕ್ಕೆ ನನ್ನ ಲೆಕ್ಕದಲ್ಲಿ ಅದೊಂದು ಮಾಡಿದ್ರೆ ಎಷ್ಟೋ ಜುಡಿಷಿಯರಿಗೆ ಭಾಳ ಲಾಭ ಆಗುತ್ತೆ, ಮತ್ತು ವರ್ಕ್ ಕಮ್ಮಿ ಆಗಿ ಕಡಿಮೆ ಆಗುತ್ತೆ. ನೋಡಿ, ನೀವು ಹೇಳಿದ್ದು ಹೆಂಗಂದರೆ, ನೀವು ಬೇರ್ನಲ್ಲಿ ಏನು ಪ್ರಾಬ್ಲಮ್ ಇದೆ ಅದನ್ನು ನೀವು ಹುಡುಕ್ಬೇಕು. ಅದು ನೀವು ಹೇಳ್ದಂಗೆ ಇಲ್ಲಿ ಸಿಮ್ ಕಾರ್ಡ್ ಹುಡುಕು, ಆ ಸಿಮ್ ಕಾರ್ಡಿಂದ ಆಗೋ ಸಮಸ್ಯೆಗಳನ್ನ ನೀವು ಇನ್ವೆಸ್ಟಿಗೇಟ್ ಮಾಡೋ ಬದಲಾಗಿ ಸಿಮ್ ಕಾರ್ಡ್ ಕೊಡುವಾಗಲೇ ಅದನ್ನು ನೀವು ಸರಿಯಾಗಿ ಕೊಟ್ಬಿಟ್ರೆ ಹೌದು ಅಲ್ಲಿ ಸಮಸ್ಯೆನೇ ಬರಲ್ವಲ್ಲ ಸರ್. ಸರ್ ಆಧಾರ್ ಕಾರ್ಡ್ಗೆ ಒಂದು ಟ್ಯಾಗ್ ಮಾಡಿಬಿಟ್ಟು ಬಿಸಾಕ್ಬಿಟ್ರೆ ಅವರು ಸಿಮ್ ಕಾರ್ಡ್ಗಳು ಮುಗ್ದೋಯ್ತಲ್ಲ, ನಾಳೆ ಡಿಆಕ್ಟಿವೇಟ್ ಮಾಡಿಬಿಟ್ರೆ ಮುಗ್ದಾಯ್ತು, ನಿಮ್ಮ ಸಿಮ್ ಕಾರ್ಡ್ ಡಿಆಕ್ಟಿವೇಟ್ ಮಾಡಿಬಿಟ್ರೆ ನಂಗೆ ಸಿಮ್ ಕಾರ್ಡೇ ಬರಲ್ವಲ್ಲ ನಾಳೆ. ನನ್ನ ಮಗ ಸತ್ತನಲ್ಲ ಸೊಸೈಟಿನಲ್ಲಿ, ಬರ್ತೀಯಾ ಇಲ್ವಾ? ಡಿಆಕ್ಟಿವೇಟ್ ಮಾಡಿಬಿಟ್ರೆ ಅವ್ನು ಬದುಕುವಂಗೆ ಇಲ್ವಲ್ಲ, ಅವ್ನು ಎಲ್ಲಿ ಹೋದ್ರೂ ಸಿಕ್ಕುದಿಲ್ಲ ಅವನಿಗೆ ಮತ್ತು ಸಿಮ್ ಕಾರ್ಡ್ಗಳು. ಏನು ದೊಡ್ಡದಾ ಇದು? ಇವ್ರಿಗೆ ರಿಲಯನ್ಸ್ನವ್ರಿಗೆ ಮತ್ತು ಇವ್ರಿಗೆ ಕಂಪ್ನಿ ನಡೆಸ್ತಾವ್ರಿಗೆ ಏರ್ಟೆಲ್ನವ್ರಿಗೆ ಇದು ಭಾಳ ಚಿಕ್ಕ ಕೆಲಸ ಇದು. ಹೌದು, ಸ್ವಲ್ಪ ಹಾಕಲಿ, ಒಂದು ಇನ್ನೊಂಚೂರು ಬೇಕಾದ್ರೆ ರೇಟ್ ಜಾಸ್ತಿ ಮಾಡಲಿ ದುಡ್ಡನ್ನ, ಅದೇನು ತೊಂದರೆ ಏನಿಲ್ಲ. ಈಗಲೇ ಪುಕ್ಸಟ್ಟೆ ಎಲ್ಲ ಕೊಟ್ಟು ಕಾಡು ಪಾಡು ನದಿ ಗಿದಿ ಎಲ್ಲಿ ಸ್ಮಶಾನದಲ್ಲೂ ಬಿಡಲ್ರು, ಸಮಾಧಿ ಮೇಲೂ ಕೂತ್ಕೊಂಡು ನೋಡ್ತಾ ಇರ್ತಾರೆ ಇವರು. ಅದನ್ನು ಒಂದು ಸ್ವಲ್ಪ ಕಮ್ಮಿ ಮಾಡಿ ಬೇಕಾದರೆ ಇದಕ್ಕೊಂದು ಮಾಡಿ, ಈ ಥರ ಮಾಡಿದರೆ ನನ್ನ ಲೆಕ್ಕ ಅಯ್ಯಪ್ಪ ನಾಳೆ ದಿವಸ ನನ್ನ ಮೊಬೈಲ್ ಹೋಗ್ಬಿಡ್ತದೆ, ನನ್ನ ಸಿಮ್ ಕಾರ್ಡ್ ಹೊಟ್ಟೈತೆ, ನಾನು ಬದುಕೋಂಗಿಲ್ಲ ಕಣೆ, ಜೀವನವೇ ಮಾಡೋಂಗಿಲ್ಲ ಅನ್ನುವಂಥದ್ದು ಬೇಕಲ್ಲ, ಅವಾಗ ಬಾ ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ ಸರ್. ಅಲ್ವಾ, ಅರ್ಧ ಕೆಲಸ ಕೋರ್ಟ್ಗಳಲ್ಲಿ ನಿಮಗೆ ಕೋರ್ಟ್ಗಳಲ್ಲಿ ಅರ್ಧ ಕೆಲಸ ಕಮ್ಮಿ ಆಗೋಯ್ತದೆ ಅಂದರೆ ಎಂಪ್ಲಾಯ್ಮೆಂಟ್ ಕಮ್ಮಿ ಆಗ್ಬಿಡ್ತಾವೆ ಅಷ್ಟೇ. ಇಂಡೈರೆಕ್ಟ್ ಎಂಪ್ಲಾಯ್ಮೆಂಟ್ಗಳು, ಜೈಲಲ್ಲಿ ಎಂಪ್ಲಾಯ್ಮೆಂಟ್ ಕಮ್ಮಿ ಆಗೋಯ್ತದೆ, ಜೈಲಿಗೆ ತುಂಬೂರು ಕಮ್ಮಿ ಆಗೋಗ್ಬಿಡ್ತಾರೆ. ಇನ್ನೇನು ಮಾಡಬೇಕಾದಿಲ್ಲ, ಇದೊಂದು ಮಾಡಿದ್ರೆ ಸಾಕು. ಒಬ್ಬ ಮನುಷ್ಯನಿಗೆ ಒಂದು ತಗೋತೀಯ ತಗೋ, ಕನೆಕ್ಟೆಡ್ ಟು ದಿಸ್, ಎರಡು ತಗೋತೀಯ ತಗೋ ಅಂತ, ಅದ್ರ ಮೇಲೇ ನಂಬಿಕೆ ಇಲ್ಲ ಅಂತ ಅಂದ್ಬಿಟ್ರಿ ಹೆಂಗೆ ಗತಿ? ಇನ್ನು ಇನ್ನು ಸ್ಟ್ರೀಮ್ ಲೈನ್ ಹಂಗೆ ಮಾಡೋದು, ಇನ್ನು 130-140 ಕೋಟಿ ಜನಸಂಖ್ಯೆನಲ್ಲಿ ಕೋರ್ಟ್ಗಳು ಇವನು ಎಲ್ಲ ಗಣನೆಗೆ ತಗೋಬೇಕಲ್ಲ. ಈ ಥರ ಎಲ್ಲ ಮಾಡಲಿ ಬಿಡಿ, ಮಾಡಿದ್ರೆ ಏನೂ ಆಗಲ್ಲ. ತೊಂದರೆ ಆದಾಗ ಇಂಟರ್ವ್ಯೂನ್ ಆಗಲಿ, ಬೇಕಾದ್ರೆ ಯಾರಿಗಾದ್ರೂ ಒಬ್ಬನಿಗೆ ತೊಂದರೆ ಆದ್ರೂ ಪ್ರಾಬ್ಲಮ್ ಬಂದ್ಮೇಲೆ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಪ್ರಾಬ್ಲಮ್ ಬರ್ದಿರೋ ಹಾಗೆ ನೋಡ್ಕೊಳ್ಳೋಕೆ ಸಾಕಷ್ಟು ಸಲಹೆಗಳು ನೀವು ಕೊಡ್ತಾನೆ ಇರ್ತೀರ ಅವಾಗವಾಗ. ಹೌದು, ಇದನ್ನು ಸರ್ಕಾರಗಳ ಗಣನೆ ತೆಗೆದುಕೊಳ್ಬೇಕು. ಮತ್ತು ನನಗನ್ಸುತ್ತೆ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಒಂದು ಸಲಹೆ ತೆಗೆದುಕೊಳ್ಳೋಕ್ಕೆ ಒಂದು ಕಮಿಟಿ ನೇಮಕ ಮಾಡಿ. ಅಲ್ಲ ಸರ್, ಎಷ್ಟು ಅನುಭವ ಇದು ಮಾತುಗಳಿದೆ ನಮ್ಮ, ಯಾವಾಗಲೂ ನಮ್ಮ ಸಬ್ಸ್ಕ್ರೈಬರ್ಸು ಕೂಡ ಕಮೆಂಟ್ ಮಾಡ್ತಾನೆ ಇರ್ತಾರೆ. ಸೊ ಆ ಥರ ಆಗಲಿ ಅಂತ ಹೇಳ್ತಾ ಭಾಳಷ್ಟು ವಿಚಾರಗಳು ಮಾತಾಡಿವಿ. ಇದು ನಮ್ಮ ಅವನ ಹೆಸರೇನು ಸರ್? ಕುಬರ್ಗರ್. ಹೇಳಿ ಆಮೇಲೆ ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ಪ್ರದೇಶದ ಒಂದು ಅಜ್ಜಿ ಮರ್ಡರ್ ಕೂಡ. ನಾನು ಪೊಲೀಸ್ ಅಲ್ಲ, ನನ್ನ ಕರ್ಕೊಂಡೋದ್ರೆ ಅಷ್ಟೇ, ನಾನೇನು ಹಿಡಿದಿಲ್ಲ, ಈಗಾಗಿರ್ಬೋದು ಅಂತ ಹೇಳಿದೆ ಅಷ್ಟೇ. ಅದೇ ಅದೇ ಥರ ಆಗಿತ್ತು, ಖುಷಿ ಪಟ್ಟರು ಅವರು, ಬೇಗ ಆಯಿತು. ಮತ್ತು ನಾನು ಬಂದು ಒಂದು 2 ಡೇಸ್ ಇಟ್ಕೊಬಿಟ್ರು. ಹಾಂ, ಅದು ನನ್ನಿಂದ ಆಯಿತು ಅಂತ ನಾನು ಹೇಳ್ಕೊಳ್ಳದೆ ಹೋದರೆ ವಾಟ್ ಐ ಹ್ಯಾವ್ ಡ್ರಾನ್ ಎಲ್ಲ ಏನು ಅಷ್ಟೇ, ಅನುಭವದ ಒಂದು ಪಾಠ ಅವರಿಗೆ ಸಿಕ್ತು ಅಲ್ಲ ಸಹಾಯ. ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್, ನಮ್ಮ ಜೊತೆ ಇಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಇತ್ತೀಚೆಗೆ ಯಾಕೆ ನಾವು ಎಕ್ಸ್ಟ್ರಾ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಅವ್ರು ಭಾಳ ಬಿಸಿ ಇರ್ತಾರೆ. ಒಂದು ಎರಡನೇದು ಕೋರ್ಟ್ ಕೇಸ್ಗಳಿಗೆ ವಿಟ್ನೆಸ್ ಹೇಳಕ್ಕೆ ಹೋಗ್ಬೇಕು ಸರ್, ತುಂಬ ಕೇಸಸ್ಗಳು ಬಂದ್ಬಿಟ್ಟಿದೆ. ಸೊ ಹಿಂಗಾಗಿ ಭಾಳ ಕೇಸಸ್ಗಳು ನಾನು ಕೋರ್ಟ್ಗಳಿಗೆ ರೆಗ್ಯುಲರಾಗಿ ವಾರದಲ್ಲಿ 3 ದಿವಸ ನಾನು ತುಂಬ ಜನ ಸಿಗ್ತಾರೆ ಅಲ್ಲಿ. ಅಲ್ಲಿ ಅಲ್ಲೊಂದು ಈಗ ಎಲ್ಲ ಗೊತ್ತಾಗ್ಬಿಟ್ಟಿದೆ ಅಲ್ಲ, ಅಲ್ಲೊಂದು ಸುಮ್ಮನೆ ಸಿಗ್ತಾವ್ರಲ್ಲ ಒಂದು ಫೋಟೋ ಸರ್, ಒಂದು ಸೆಲ್ಫಿ ಸರ್, ಅಯ್ಯೋ ಶಿವನೇ ಪರಮಾತ್ಮ ಅದಕ್ಕೆ ಮಾಸ್ಕ್ ಹಾಕೊಂಡು ಹೋಗ್ಬಿಡ್ತೀನಿ, ರಾಮಾಯಣ ಬೇಡ ಇದು ಅಂತ. ತುಂಬ ಜನಕ್ಕೆ ನಿಮ್ಮ ಯೂಟ್ಯೂಬ್ ಅಂತೂ ಸಿಕ್ಕಾಬಟ್ಟೆ ಜನ ನೋಡ್ತಾರೆ, ಎಲ್ಲ ಬಂದು ಬಂದು ಕ್ಯಾಚ್ ಹಾಕೋಬಿಡ್ತಾರೆ, ಸರ್ ನಿಮ್ಗೆ ನೋಡ್ತಾ ಇದ್ದೀವಿ. ಹೌದಾ? ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್, ಮತ್ತೊಂದು ಸಲ ಧನ್ಯವಾದ. ಥ್ಯಾಂಕ್ ಯು ಸರ್. ಸೊ ಸ್ನೇಹಿತರೆ, ಇದಾಗಿತ್ತು ಅಮೆರಿಕದಲ್ಲಿ ನಡೆದಿರೋ ಒಂದು ಮರ್ಡರ್ ಕೇಸ್, ಮತ್ತು ಬೆಂಗಳೂರಿನಲ್ಲಿ ನಡೆದಿರೋ ಮರ್ಡರ್ ಕೇಸ್, ಮತ್ತು ಹೇಗೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಪೊಲೀಸ್ ಆಫೀಸರ್ಗಳು, ಹೇಗೆ ಒಂದು ಚಾಕಚಕ್ಯತೆಯಿಂದ ಏನೇ ಅವನು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡು ತುಂಬ ಯೋಚನೆ ಮಾಡಿದರೂ ಕೂಡ ಆ ತುಂಬ ಯೋಚನೆ ಮಾಡಿರೋದೆ ಅವನಿಗೆ ಮುಳುವಾಗುತ್ತೆ ಭಾಳಷ್ಟು ಸಲ. ಸೊ ಅದು ಹೆಂಗಾಯ್ತು ಅನ್ನೋದ್ರ ಬಗ್ಗೆ ಹೇಳಿದರು. ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತೇ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾರೆ ಆಫೀಸರ್ ಕಾರ್ಯಕ್ರಮ. ನಮಸ್ಕಾರ.